ನಮಸ್ಕಾರ ವೀಕ್ಷಕರೇ, ಮದ್ಯ ವ್ಯಸನಿಗಳ ಮಕ್ಕಳು ಮತ್ತು ಪರಿಣಾಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ವರ್ಷ ಫೆಬ್ರವರಿ ತಿಂಗಳಲ್ಲಿ ಒಂದು ವಾರಗಳ ಕಾಲ ಮದ್ಯ ವ್ಯಸನಿಗಳ ಮಕ್ಕಳ ಜಾಗೃತಿ ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ. ಈ ವರ್ಷ ಫೆಬ್ರವರಿ 9 ರಿಂದ ಫೆಬ್ರವರಿ 15ರ ತನಕ, ಅಂದರೆ ಇವತ್ತಿನ ತನಕ ಆಚರಿಸ್ತಾ ಇದ್ದಾರೆ. ಹಾಗೆ ಡಾಕ್ಟರ್ ಎವಿ ಬಾಳಿಕಾ ಮೆಮೋರಿಯಲ್ ಹಾಸ್ಪಿಟಲ್ ಇವರು ಕೂಡ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ, ಅಂದರೆ ಫೆಬ್ರವರಿ 9ರಿಂದ 15 ದಿನಗಳ ಕಾಲ ಮದ್ಯ ವ್ಯಸನಿಗಳ ಮಕ್ಕಳ ಜಾಗೃತಿ ಸಪ್ತಾಹವನ್ನು ಆಚರಿಸ್ತಾ ಇದ್ದಾರೆ. ನಾವು ಇಂದಿನ ಕಾರ್ಯಕ್ರಮದಲ್ಲಿ ಇದರ ಬಗ್ಗೆನೇ ಮಾತನಾಡ್ತಿದ್ದೇವೆ. ಒಂದು ಮನೆಯನ್ನು ಕನ್ಸಿಡರ್ ಮಾಡಿದರೆ, ಒಂದು ಮನೆಯಲ್ಲಿ ಇವಾಗ ಎಲ್ಲರೂ ಸಹ ಇನ್ನೂ ಡ್ರಿಂಕ್ಸ್ ಮಾಡಿರ್ತಾರೆ, ಆದರೆ ಒಂದು ಮನೆಯಲ್ಲಿ ಅಥವಾ ಗಂಡ ಅಥವಾ ಹೆಂಡತಿ ಸಹ ಡ್ರಿಂಕ್ಸ್ ಮಾಡಿದರೆ ಅವರ ಮಕ್ಕಳಿಗೆ ಯಾವ ರೀತಿಯ ಪರಿಣಾಮ ಬೀರುತ್ತೆ, ಅಥವಾ ಗಂಡನೇ ಒಬ್ಬ ಡ್ರಿಂಕ್ಸ್ ಮಾಡಿದರೆ ಅವರ ಹೆಂಡತಿ ಆಗಿರ್ಬೋದು, ಅವರ ಮಕ್ಕಳಾಗಿರ್ಬೋದು, ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ, ಅವರಿಗೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತದೆ, ಈ ವಿಷಯದ ಕುರಿತು ಮಾತನಾಡಲಿದ್ದೇವೆ. ಈ ವಿಷಯದ ಕುರಿತು ಮಾತನಾಡಲು ನಮ್ಮ ಜೊತೆ ವಿಶೇಷ ಅತಿಥಿಗಳಿದ್ದಾರೆ. ಇವರು ಡಾಕ್ಟರ್ ವಿರೂಪಾಕ್ಷ ದೇವರಮನೆ, ಖ್ಯಾತ ಮನೋವೈದ್ಯರು. ಮೊದಲನೇದಾಗಿ ಇವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಡಾಕ್ಟರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಪ್ರತಿ ವರ್ಷದಂತೆ ಈ ವರ್ಷ ಫೆಬ್ರವರಿ 9ರಿಂದ ಹಾಗೆ ಫೆಬ್ರವರಿ 15 ಇವತ್ತಿನ ತನಕ ಮದ್ಯ ವ್ಯಸನಿಗಳ ಮಕ್ಕಳ ಜಾಗೃತಿ ಸಪ್ತಾಹವನ್ನು ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದಾರೆ. ಆದರೆ ಇದರ ಉದ್ದೇಶ ಏನು ಅಂತ ಹೇಳಿದರೆ ಸರ್, ಅದು ಏನು, ಒಂದು ಫ್ಯಾಮಿಲಿಯಲ್ಲಿ ಏನು ಪೇರೆಂಟ್ಸು ಡ್ರಿಂಕ್ಸ್ಗೆ ಅಡಿಕ್ಟ್ ಆದರೆ ಅದರಿಂದ ಮಕ್ಕಳಿಗೆ ಯಾವ ರೀತಿಯ ಪರಿಣಾಮವನ್ನು ಉಂಟಾಗುತ್ತೆ ಅನ್ನೋದೇ ಈ ಕಾರ್ಯಕ್ರಮದ ಉದ್ದೇಶ ಆಗಿರುತ್ತೆ ಸರ್. ಹಾಗಾದರೆ ಈ ಒಂದು ಫ್ಯಾಮಿಲಿಯಲ್ಲಿ ಗಂಡನೂ ಹಾಗೆ ಹೆಂಡತಿನೂ ಹಾಗೆ, ಇವಾಗ ಒಂದು ಏನು 10ರಲ್ಲಿ ಒಂದು 8 ಮನೆ ಹೀಗೆ ಇದ್ದೇ ಇರುತ್ತೆ, ಒಂದು ಗಂಡ ಹೆಂಡತಿ ಸಹ ಇಬ್ಬರು ಡ್ರಿಂಕ್ಸ್ ಮಾಡೋರು ನಾವು ನೋಡಿರ್ತೀವಿ. ಆವಾಗ ಸರ್, ಅವರ ಮಕ್ಕಳಿಗೆ ಯಾವ ರೀತಿಯಲ್ಲಿ ಪರಿಣಾಮ ಬೀರುತ್ತೆ, ಯಾಕಂದರೆ ಜಾಸ್ತಿ ಜನಕ್ಕೆ ಗೊತ್ತಿರುವುದಿಲ್ಲ ಮಕ್ಕಳ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅಂತ. ಹಾಗೆ ಹೇಗೆ ಬೀರುತ್ತೆ ಸರ್ ಮಕ್ಕಳ ಮೇಲೆ? ಓಕೆ, ಈ ಮದ್ಯ ವ್ಯಸನಿಗಳ ಮಕ್ಕಳ ಜಾಗೃತಿ ಸಪ್ತಾಹ ಇದು ಪ್ರತಿ ವರ್ಷ ಈ ಫೆಬ್ರವರಿ ತಿಂಗಳಲ್ಲಿ ಒಂದು ವಾರದ ಮಟ್ಟಿಗೆ ವಿಶ್ವದಾದ್ಯಂತ ಹಲವಾರು ದೇಶಗಳಲ್ಲಿ, ಯಾವ್ಯಾವ ದೇಶಗಳು ಎಚ್ಚೆತ್ಕೊಂಡಿದೆ ಮದ್ಯಪಾನದಿಂದ ಮಕ್ಕಳ ಮನಸ್ಸಿನ ಮೇಲೆ ದುಷ್ಪರಿಣಾಮಗಳಾಗ್ತದೆ ಅಂತ ಎಚ್ಚೆತ್ಕೊಂಡಿದೆ, ಆ ಎಲ್ಲ ದೇಶಗಳಲ್ಲಿ ಈ ಜಾಗೃತಿ ಸಪ್ತಾಹ ನಡೆಸಲಾಗ್ತದೆ. ಸಾಧಾರಣವಾಗಿ ಹೆಚ್ಚಿನ ಜನರಲ್ಲಿ ಈಗಾಗಲೇ ನಮ್ಮ ಇಡೀ ದೇಶದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಇರ್ತಕ್ಕಂಥ ಹಲವಾರು ವಿಚಾರಗಳಲ್ಲಿ ಮದ್ಯವ್ಯಸನ ಕೂಡ ಒಂದು ಅಂತ ನಮಗೆಲ್ಲರೂ ಗೊತ್ತು. ಇವತ್ತು ಹೆಚ್ಚುತ್ತಿರುವ ಒಂದು ಕ್ರೌರ್ಯ ಇರ್ಬೋದು, ಹಿಂಸೆ ಇರ್ಬೋದು, ಗಲಾಟೆಗಳು, ಆತ್ಮಹತ್ಯೆಗಳು, ಏನೇನು ಕೆಟ್ಟ ಕೆಲಸಗಳು ನಡೀತಾ ಇದೆ, ಅದರ ಹಿಂದೆ ಈ ಮದ್ಯ ಹಾಗೂ ಮಾದಕ ದ್ರವ್ಯ ವ್ಯಸನದ ಒಂದು ಕೈವಾಡ ಇದ್ದೇ ಇರ್ತದೆ. ಅಂದರೆ ವ್ಯಕ್ತಿ ಮೂಲತಃ ಒಳ್ಳೆಯವನು, ಸ್ವಭಾವತಃ ಒಳ್ಳೆಯವನಾಗಿದ್ದು ಕೂಡ ಈ ಮದ್ಯದ ಅಮಲಿನಲ್ಲಿ ಅಥವಾ ಮಾದಕ ದ್ರವ್ಯ ವ್ಯಸನಗಳ ಒಂದು ಅಮಲಿನಲ್ಲಿ ಕೆಟ್ಟ ಕೆಲಸಗಳನ್ನು ಮಾಡುವಂತಹ ಸಾಧ್ಯತೆ ಹೆಚ್ಚಿರ್ತದೆ. ಸೊ ಅದ್ರ ಬಗ್ಗೆ ನಮಗೆ ಸಾಕಷ್ಟು ಕಾನೂನು ವಿಚಾರಗಳಲ್ಲಿ ಕೂಡ ಗೊತ್ತು. ಇವತ್ತು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸು, ಡೊಮೆಸ್ಟಿಕ್ ವಯಲೆನ್ಸು, ರೇಪ್ಸು, ಮರ್ಡರ್ಸು, ಇವೆಲ್ಲ ಅಂಕೆ ಸಂಖ್ಯೆಗಳನ್ನು ತೆಗೆದುಕೊಂಡು ನೋಡುವಾಗ ಒಂದು ಮದ್ಯದ ಕೈವಾಡ ಅಥವಾ ಮಾದಕ ದ್ರವ್ಯ ವ್ಯಸನಗಳ ಕೈವಾಡಗಳು ಹೆಚ್ಚಿರ್ತದೆ. ಸೊ ಇಷ್ಟೊಂದು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಇರ್ತಕ್ಕಂತಹ ಮದ್ಯ ವ್ಯಸನ, ಈ ಆಲ್ಕೋಹಾಲಿಸಮ್ ನಮಗೆ ಇಷ್ಟೊಂದು ತೊಂದರೆ ಕೊಡ್ತಾ ಇದೆ ಅಂದಾಗ, ಆ ವ್ಯಕ್ತಿಯ, ಆ ಆಲ್ಕೋಹಾಲಿಕ್ ವ್ಯಕ್ತಿಯ ಮನೆಯವರ ಮಾನಸಿಕ ನೆಮ್ಮದಿ ಮೇಲೆ ತೊಂದರೆ ಮಾಡದೇ ಇರ್ತದಾ? ಖಂಡಿತ ಇರ್ತದೆ. ವಿಶೇಷವಾಗಿ ಆತನ ಜೊತೆಗೆ ಬದುಕ್ತಾ ಇರ್ತಕ್ಕಂಥವ್ರು, ಈಗ ಆ ವ್ಯಕ್ತಿ ಈಗ ಗಂಡಸಾಗಿದ್ರೆ ಆತನ ಮಡದಿ ಮತ್ತೆ ಮಕ್ಕಳು, ಅಥವಾ ಈ ಮದ್ಯ ವ್ಯಸನಿ ಹೆಂಡತಿ ಹೆಂಗಸಾಗಿದ್ರೆ ಆಕೆಯ ಗಂಡ ಮತ್ತೆ ಮಕ್ಕಳು, ಇವ್ರನ್ನ ನಾವು ಸಹ ಮದ್ಯ ವ್ಯಸನಿಗಳು ಅಂತ ಕರೆಯೋಣ. ಪ್ಯಾರಾ ಆಲ್ಕೋಹಾಲಿಕ್ಸ್ ಅಂದರೆ ಒಂದು ವ್ಯಕ್ತಿ ಪ್ರತಿನಿತ್ಯ ಕುಡಿತಕ್ಕೆ ದಾಸನಾಗಿದ್ದಾನೆ, ಆತಗೆ ಒಂದು ದಿನವನ್ನು ಕುಡಿತವನ್ನು ಬಿಟ್ಟು ಇರಲಿಕ್ಕೆ ಆಗ್ತಾ ಇಲ್ಲ, ಕುಡಿತವನ್ನು ನಿಲ್ಲಿಸಿದರೆ ಹಿಂತೆಗೆತ ಚಿಹ್ನೆಗಳು ಬರ್ತಾ ಇದೆ, ಆ ಕುಡಿತದ ಆಶೆ ಪ್ರತಿದಿನ ಆತನನ್ನು ಕಾಡ್ತಾ ಇದೆ ಅಂತ ಅಂದ್ಕೊಂಡಾಗ ಆ ವ್ಯಕ್ತಿಗೆ ನಾವು ಮದ್ಯ ವ್ಯಸನಿ ಅಂತ ಕರಿತೇವೆ. ಸೊ ಆ ಮದ್ಯ ವ್ಯಸನಿಯ ಜೊತೆಗೆ ಬದುಕ್ತಾ ಇರೋರೆಲ್ಲ ಪ್ಯಾರಾ ಆಲ್ಕೋಹಾಲಿಕ್ಸ್, ಮದ್ಯ ವ್ಯಸನಿಗಳು ಅಂತ. ಸೊ ಈತನ ದಿನಚರಿಯಲ್ಲಿ ಒಂದು ಶಿಸ್ತು ಇರುವುದಿಲ್ಲ, ಒಂದು ಸ್ಟ್ರಕ್ಚರ್ ಇರುವುದಿಲ್ಲ. ಸೊ ಮನೆಗೆ ಯಾವಾಗ ಬರ್ತಾರೆ, ಮನೆಗೆ ಎಷ್ಟೊತ್ತಿಗೆ ಇವತ್ತು ಮನೆಗೆ ಬರ್ತಾರೋ ಇಲ್ವೋ, ಅಥವಾ ಮನೆ ಜವಾಬ್ದಾರಿಗಳನ್ನ ನಿಭಾಯಿಸ್ತಾರೋ ಇಲ್ವೋ, ಈ ತಿಂಗಳ ಖರ್ಚನ್ನು ನಿಭಾಯಿಸ್ತಾರೋ ಇಲ್ವೋ, ಮಕ್ಕಳಿಗೆ ಸುರಕ್ಷತೆಯನ್ನು ಕೊಡ್ತಾರೋ ಇಲ್ವೋ, ಈ ರೀತಿಯ ಒಂದು ಕಂಪ್ಲೀಟಾಗಿ ಮನೆಯಲ್ಲಿ ಒಂದು ಶಿಸ್ತು ಇಲ್ಲದಂತಹ ದಿನಚರಿಯಲ್ಲಿ ಬದುಕ್ತಾ ಇರತಕ್ಕಂಥ ವ್ಯಸನಿಯ ಜೊತೆಗೆ ಬದುಕ್ತಾ ಇರೋರು, ಅವರ ದೈನಂದಿನ ದಿನಚರಿ ಕೂಡ ಹಾಳಾಗಿರ್ತದೆ. ಸೊ ನೇರವಾಗಿ ಜೊತೆಗಿರೋರಿಗೆ ಅಫೆಕ್ಟ್ ಆಗ್ತದೆ. ಇನ್ನು ಮಕ್ಕಳು,
ತುಂಬಾ ಮುಗ್ಧ ಮನಸ್ಸಿನ ಮಕ್ಕಳು. ಆ ಮಕ್ಕಳು ಒಂದು ಸುರಕ್ಷಿತವಾಗಿ ಬೆಳಿಬೇಕು, ಒಂದು ಸದೃಢವಾದಂಥ ವ್ಯಕ್ತಿತ್ವ ಅವರು ಗಳಿಸ್ಕೊಳ್ಬೇಕು ಅಂತಂದ್ರೆ ತಂದೆ ತಾಯಿಯ ಪ್ರೀತಿ ಅವಶ್ಯಕ. ಮಕ್ಕಳಿಗೆ ಒಂದು ದೈಹಿಕ ಬೇಡಿಕೆಗಳು, ಒಂದು ಭಾವನಾತ್ಮಕ ಬೇಡಿಕೆಗಳು, ಇದು ತಂದೆ ತಾಯಿಯಿಂದ ಸಿಗಬೇಕು. ಹಾಗೆ ಒಂದು ಭದ್ರತಾ ಭಾವನೆ, ನಾನು ಈ ತಂದೆ ತಾಯಿಗಳ ಜೊತೆಗಿದ್ರೆ ನಾನು ಹೆಚ್ಚು ಸುರಕ್ಷಿತ, ನನಗೆ ಯಾರು ತೊಂದರೆ ಮಾಡೋದಿಲ್ಲ, ನನಗೆ ಈ ಜಗತ್ತಿನಲ್ಲಿ ಎಂತ ಅನಾಹುತ ಬಂದ್ರು ಕೂಡ ನಾನು ಎದುರಿಸ್ತೇನೆ, ಯಾಕೆಂದ್ರೆ ನನ್ನ ಜೊತೆಗೆ ಅಪ್ಪ ಅಮ್ಮ ಇದ್ದಾರೆ ಅನ್ನೋ ಭಾವನೆ, ಧೈರ್ಯ ಇರುತ್ತೆ ಮಕ್ಕಳಿಗೆ. ಸೊ ಈ ಭದ್ರತೆ ಭಾವನೆ ಕೊಡಬೇಕಾದಂತ ತಂದೆ ತಾಯಿಗಳು, ಅವರು ಈ ಮದ್ಯದ ಅಮಲಿನಲ್ಲಿ ಪ್ರತಿದಿನ ಜಗಳ ಮಾಡ್ತಾರೆ, ಕಿತ್ತಾಡ್ತಾರೆ, ಒಬ್ರಿಗೊಬ್ರು ನೋಡ್ಕೊಳ್ತಾರೆ, ತಾವು ಕಚ್ಚಾಡ್ತಾರೆ, ಜೊತೆಗೆ ಅಡ್ಡ ಬಂದ ಮಕ್ಕಳನ್ನು ಕೂಡ ಪೆಟ್ಟು ಕೊಡ್ತಾರೆ. ಈ ವಾತಾವರಣದಲ್ಲಿ ಬೆಳೀತಾ ಇರ್ಬೇಕಾದ್ರೆ ಆ ಮಕ್ಕಳ ಒಂದು ಮನಸ್ಸಿನ ಮೇಲೆ ಆ ಭದ್ರತೆ ಭಾವನೆ ಪೆಟ್ಟಾಗಿ ಬಾಲ್ಯದಿಂದಲೇ ಆ ಭದ್ರತೆಯಲ್ಲಿ ಅವ್ರು ಬೆಳೀತಾರೆ. ಎರಡನೇದು ಈ ಬೇಸಿಕ್ ಟ್ರಸ್ಟ್, ಅಂದ್ರೆ ಈ ಮಕ್ಕಳಿಗೆ ಒಂದು ಆ ನಂಬಿಕೆ, ನನಗೆ ತೊಂದರೆ ಆದ್ರೆ ನನ್ನ ತಂದೆ ನನ್ನ ಜೊತೆಗಿದ್ದಾರೆ, ನನ್ನ ತಾಯಿ ನನ್ನ ಜೊತೆಗಿದ್ದಾರೆ, ನನಗೆ ಹೊರಗೇನಾರು ಸಮಸ್ಯೆ ಬಂತಂದ್ರೆ ನಾನು ಬಂದು ನನ್ನ ತಂದೆ ತಾಯಿ ಹತ್ರ ಹೇಳ್ಕೊಳ್ಬೇಕು, ನನಗೆ ಯಾರೋ ಈಗ ಸ್ನೇಹಿತರು ಟೀಸ್ ಮಾಡಿದ್ರು ನನ್ನ ತಂದೆ ತಾಯಿ ಹತ್ರ ಹೇಳ್ಬೋದು, ಟೀಚರ್ಸ್ ನನಗೆ ಸರಿಯಾದ ರೀತಿಯಲ್ಲಿ ಸಹಾಯ ಮಾಡ್ತಿಲ್ಲ, ನಾನು ಬಂದು ಅಮ್ಮನ ಹತ್ರ ಹೇಳ್ಬೋದು. ಸೊ ಈ ರೀತಿ ಒಂದು ನಂಬಿಕೆ ಏನಿರ್ತದೆ ಅದನ್ನ ಈ ಮಕ್ಕಳು ಕಳೆದ್ಕೊಳ್ತಾರೆ. ಯಾಕೆ ಅಂತಂದ್ರೆ ಮದ್ಯವ್ಯಸನಿ ತಂದೆ ಯಾವಾಗ್ಲೂ ಕುಡಿತದಲ್ಲೇ ಅಮಲಿನಲ್ಲೇ ಮುಳುಗಿರ್ತಾರೆ, ಅವರು ಇವ್ರ ಮಕ್ಕಳ ಸಮಸ್ಯೆಯನ್ನು ಕೇಳಿಸ್ಕೊಳ್ಳೋದಿಲ್ಲ, ತಾಯಿ ಹತ್ರ ಹೋಗ್ತಾರೆ, ತಾಯಿ ತನ್ನದೇ ಸಮಸ್ಯೆಗಳಲ್ಲಿ ಮುಳುಗಿರ್ತಾಳೆ, ಗಂಡ ಕುಡಿತಾ ಇದ್ದಾನೆ ಅನ್ನೋ ಕಾರಣದಿಂದಾಗಿ ಮನೆ ಜವಾಬ್ದಾರಿಗಳನ್ನೆಲ್ಲ ನಿಭಾಯಿಸ್ತಾ ಈ ಮಕ್ಕಳನ್ನ, ಅದು ಮಕ್ಕಳ ಭಾವನಾತ್ಮಕ ಬೇಡಿಕೆಗಳ ಬಗ್ಗೆ ಆಕೆಗೆ ಸಮಯ ಕೊಡ್ಲಿಕ್ಕೆ ಹೆಚ್ಚಿರುವುದಿಲ್ಲ. ಈ ರೀತಿಯಾದಂತಹ ಸಮಸ್ಯೆಗಳು, ತಂದೆ ಕುಡಿತದಿಂದನೇ ಸಾಕಷ್ಟು ಮಾನಸಿಕವಾಗಿ ಕಿನ್ನರಾಗುವಂತ ಮಕ್ಕಳು, ಇನ್ನೂ ಅಂಕೆ ಸಂಖ್ಯೆಗಳ ಮೂಲಕ ನೋಡಿದ್ರೆ ತಾಯಿಯ ಕುಡಿತದಿಂದ ಇನ್ನಷ್ಟು ಭಾವನಾತ್ಮಕವಾಗಿ ಪೆಟ್ಟು ತಿನ್ನಲಿಕ್ಕೂ ಸಾಧ್ಯ. ಹಾಗಾಗಿ ಹೆತ್ತವರ ಜೊತೆಗೆ ಸುರಕ್ಷಿತವಾಗಿ ಬೆಳಿಬೇಕಾದಂತ ಮಕ್ಕಳು ಅವರ ಕುಡಿತದಿಂದಾಗಿ, ಅವರ ಮಾನಸಿಕ ನೆಮ್ಮದಿಯ ಕೊರತೆಯಿಂದಾಗಿ ಅಥವಾ ಈ ಜಗಳಗಳಿಂದಾಗಿ ಒಂದು ಅವರು ಆ ಒಂದು ಸುಂದರವಾದಂತಹ ಮುಗ್ಧವಾದಂತಹ ಬಾಲ್ಯವನ್ನ ಕಳ್ಕೊಳ್ತಾರೆ. ಸೊ ಆ ಮಕ್ಕಳಿಗೆ ವಾಪಸ್ ಆ ಬಾಲ್ಯವನ್ನ ಕಟ್ಟಿಕೊಡುವಂಥದ್ದು, ಅವರ ಬಾಲ್ಯ ಹಾಳಾಗದೆ ಅವರೊಂದು ಈ ದೇಶಕ್ಕೆ ಬೇಕಾದಂತ ಒಂದು ಉತ್ತಮ ಪ್ರಜೆಗಳಾಗುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಸೊ ಈ ವಿಚಾರವಾಗಿ ನಾವು ಜಾಗೃತಿ ಮೂಡಿಸಲೇಬೇಕಾಗ್ತದೆ. ಹೆಚ್ಚು ಜನರಿಗೆ ಈ ವಿಷಯ ಗೊತ್ತಿಲ್ಲ. ಹಲವಾರು ಬಾರಿ ಮದ್ಯ ವ್ಯಸನಿಗಳು ತಂದೆ ಕುಡಿತಾರೆ, ತಾಯಿ ಕುಡಿತಾರೆ, ಅವ್ರು ಕುಡಿದಾಗ ಗಲಾಟೆ ಮಾಡ್ತಾರೆ, ಅದರಿಂದಾಗಿ ಸಾಕಷ್ಟು ಭಾವನಾತ್ಮಕವಾಗಿ ಅವ್ರಿಗೆ ನೋವಾಗಿರ್ಬೋದು. ಎಷ್ಟೋ ಬಾರಿ ನೆಂಟರಿಷ್ಟರು, ಪಕ್ಕದ ಮನೆಯವರು, ಶಾಲೆಯ ಶಿಕ್ಷಕರು, ಸ್ನೇಹಿತರು ಈ ಮಕ್ಕಳಿಗೆ ತಂದೆಯ ಅಥವಾ ತಾಯಿಯ ಕುಡಿತವನ್ನ ನೆಪ ಮಾಡಿಕೊಂಡು ಆ ಮಕ್ಕಳಿಗೆ ಸಾಕಷ್ಟು ಅವಮಾನ ಮಾಡುವಂತದ್ದು, ಶೇಮ್ ಆಗುವಂತದ್ದು, ಅದರಿಂದ ಕೆಲವು ಮಕ್ಕಳು ಅರ್ಧಕ್ಕೆ ಶಾಲೆ ಬಿಡುವ ಚಾನ್ಸಸ್ ಇರುತ್ತೆ ಸರ್. ನಿಜವಾದ ಮಾತು, ಯಾಕಂದ್ರೆ ಈ ಮಕ್ಕಳಿಗೆ ಮನೆಯಲ್ಲಿ ತಂದೆ ತಾಯಿಗಳ ಕಷ್ಟ ಅವ್ರಿಗೆ ಗೊತ್ತು, ಕೆಲವೊಮ್ಮೆ ಕುಡಿತಾರೆ, ಕೆಲವೊಮ್ಮೆ ಕುಡಿದೇನೆ ಇರಬಹುದು, ಚೆನ್ನಾಗೂ ನೋಡ್ಕೊಳ್ಬಹುದು, ಆದ್ರೆ ಅದು ದೊಡ್ಡ ಅವಮಾನ ಅಲ್ಲದಕ್ಕಿಂತ ಬೇರೆಯವರು, ಅವ್ರ ತಂದೆ ತಾಯಿ ಅಥವಾ ಇವನು ಇಂಥವ್ರ ಮಗ, ಇವರ ತಾಯಿ ಕುಡಿತಾರೆ, ಇವರ ತಂದೆ ಕುಡಿತಾರೆ, ಇವರ ತಂದೆ ಮನೆ ರಸ್ತೆಯಲ್ಲಿ ಬಿದ್ದಿದ್ರು ಅಂತ, ಅಥವಾ ಈ ಮಗು ಏನಾದ್ರು ಜಗಳದಲ್ಲಿ ಮಾತಾಡ್ತಾ ಇವನ ಮೇಲ್ಗೈ ಆಗುವಾಗ ಅವರು ಇವನು ವೀಕ್ನೆಸ್ ಅವರಿಗೆ ಗೊತ್ತು, ಇವರ ತಂದೆ ಕುಡಿತದ ಬಗ್ಗೆ ಹೇಳಿದ್ರೆ ಇವನಿಗೆ ಬೇಜಾರಾಗ್ತದೆ ಅಂತ. ಸೊ ಕಡೆಗೆ ಆ ವಿಚಾರವನ್ನು ಮಧ್ಯೆ ತಂದು ಓ ಇವನು ಕುಡುಕನ ಮಗ, ಕುಡ್ಚಲ್ ಮಗ ಅಂತೇಳಿ ಆ ರೀತಿಯಾದಂಥ ಒಂದು ಅವಮಾನ ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಆದರೆ ಇಲ್ಲಿ ಎಲ್ಲರೂ ಒಂದು ನಾವು ಎಚ್ಚೆತ್ಕೊಳ್ಬೇಕಾಗಿದೆ ಏನಂತಂದರೆ, ಆ ಮಕ್ಕಳು ನಮ್ಮದೇ ಮನೆಯ ವಾತಾವರಣದಲ್ಲಿ ಬೆಳೀತಾ ಇರ್ತಕ್ಕಂಥ ಮಕ್ಕಳು, ನಮ್ಮದೇ ಸಮಾಜದ ಮಕ್ಕಳು, ಅವರು ಒಂದು ಸದೃಢವಾದಂಥ ವ್ಯಕ್ತಿತ್ವ ಬೆಳೆಸ್ಕೊಳ್ಳದೆ ಅವರು ಪ್ರಜೆಗಳಾದರೆ, ಒಂದು ಉತ್ತಮವಾದಂಥ ವ್ಯಕ್ತಿತ್ವ ಹೊಂದದಿದ್ದರೆ ಅದಕ್ಕೆ ಆಗುವ ಅನಾಹುತಗಳಲ್ಲಿ ನಮ್ಮದು ಒಂದು ಸಣ್ಣ ಪಾತ್ರ ಅಂತ ನಾವು ತಿಳ್ಕೊಳ್ಬೇಕು. ಸರ್, ನೀವು ಹೇಳಿದ್ರಿ ಫ್ಯಾಮಿಲಿಯಲ್ಲಿ ಹೇಳ್ತೀರಿ ತಂದೆ ತಾಯಿ ಡ್ರಿಂಕ್ಸ್ ಮಾಡ್ತಾರೆ ಅಂತ, ಅವ್ರು ಡ್ರಿಂಕ್ಸ್ ಮಾಡಲಿಕ್ಕೆ ಅವರ ಎನ್ವಿರಾನ್ಮೆಂಟ್ ಕಾರಣ ಆಗಿರ್ಬೋದು ಅಥವಾ ಅವರ ಫ್ಯಾಮಿಲಿ ಕಾರಣ ಆಗಿರ್ಬೋದು? ಓಕೆ, ನೋಡಿ, ವ್ಯಕ್ತಿ ಇಂಥದೇ ಕಾರಣಕ್ಕೆ ಕುಡಿತಕ್ಕೆ ಶುರು ಆಗ್ತಾನೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಕೆಲವರು ತಮ್ಮ ಆದಿಹರ್ಯದ ಕುತೂಹಲದಲ್ಲಿ ಪ್ರಾರಂಭ ಮಾಡ್ತಾರೆ, ಸ್ನೇಹಿತರ ಒತ್ತಡಕ್ಕೋಸ್ಕರ ಪ್ರಾರಂಭ ಮಾಡ್ತಾರೆ, ಕೆಲವರು ಕೇವಲ ಮನರಂಜನೆಗೆ ಅಂದೇ ಕುಡಿತಾರೆ, ಕೆಲವೊಮ್ಮೆ ಪಾರ್ಟಿ, ಕ್ಲಬ್, ವೀಕೆಂಡ್ ಪಾರ್ಟೀಸ್ ಅಂತೇಳಿ ಸ್ನೇಹಿತರ ಜೊತೆಗೆ ಒಂದು ತಮಾಷೆಗೆ ಸಂತೋಷ ಕೂಟಗಳಲ್ಲಿ ಸೋಷಿಯಲ್ ಡ್ರಿಂಕಿಂಗ್ ಅಂತ ಶುರು ಮಾಡ್ಬೋದು. ಆದರೆ ಇನ್ನು ಕೆಲವರು ತಮ್ಮ ಬೇಸರವನ್ನು ಕಳೆದುಕೊಳ್ಳಿಕ್ಕೆ, ಸೆಲ್ಫ್ ಮೆಡಿಕೇಷನ್ ಹೈಪೊಥೆಸಿಸ್ ಅಂತ ಹೇಳ್ತೇವೆ, ಅವರ ಬೇಸರವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ, ಅವರ ಬೋರ್ಡಮ್ಮನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಈ ರೀತಿಯಾಗಿ ಶುರು ಮಾಡ್ತಾರೆ. ಆರಂಭದಲ್ಲಿ ಮದ್ಯದ ರುಚಿಯನ್ನು ಅವರು ಯಾವುದೇ ಕಾರಣಕ್ಕೂ ನೋಡಿದರೂ ಕೂಡ ಈ ಥರ ಪ್ರಾರಂಭ ಮಾಡಿದಂತಹ ಜನರಲ್ಲಿ ಒಂದು ಒಂದು ಶೇಕಡ ಒಂದು ಒಂದು ಕಾಲು ಭಾಗದಷ್ಟು ಜನ ಅದು ಕುಡಿಯುವಂತಹ
ಒಂದು ಫ್ರೀಕ್ವೆನ್ಸಿನ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಮೊದಲು 6 ತಿಂಗಳಿಗೊಮ್ಮೆ ಕುಡಿತಾ ಇದ್ದಾರೆ, ಈಗ 3 ತಿಂಗಳಿಗೊಮ್ಮೆ ಮಾಡ್ತಾರೆ, ತಿಂಗಳಿಗೊಮ್ಮೆ ಮಾಡ್ತಾರೆ, ವಾರಕ್ಕೊಮ್ಮೆ ಮಾಡ್ತಾರೆ, ಆಮೇಲೆ ಪ್ರತಿನಿತ್ಯ ಸಂಜೆ ಮಾಡ್ತಾರೆ, ಆಮೇಲೆ ದಿನದ ಬೆಳಗ್ಗೆನೆ ಪ್ರಾರಂಭ ಮಾಡ್ತಾರೆ. ಸೊ ಇದನ್ನ ನಾವು ಡಿಪೆಂಡೆನ್ಸ್ ಅಂತ ಕರಿತೇವೆ, ಅವಲಂಬನೆ ಅಂತ ಕರಿತೇವೆ. ಸೊ ಈ ಅವಲಂಬನೆ ಆಗುವಂತಹ ರಿಸ್ಕ್ ಕೆಲವರಲ್ಲಿ ಇರ್ತದೆ, ಅದು ಅವರ ವಂಶವಾಹಿನಿಗಳ, ಅವರ ದೈಹಿಕ ಪ್ರಕ್ರಿಯೆ ಮೇಲೆ, ಅವರ ಶಾರೀರಿಕ ಒಂದು ರಚನೆ ಮೇಲೆ ಡಿಪೆಂಡ್ ಆಗಿರ್ತದೆ. ಕೆಲವರಿಗೆ ಸ್ವಲ್ಪ ಒಂದು 30 ml ಕುಡಿದ್ರು, 60 ml ಕುಡಿದ್ರು ಅವರಿಗೆ ಅದಕ್ಕಿಂತ ಹೆಚ್ಚು ಕುಡಿಲಿಕ್ಕೆ ಆಗುದಿಲ್ಲ, ವಾಂತಿ ಆಗ್ತದೆ, ತಲೆ ತಿರುಗ್ತದೆ ಅಂತ ಅವ್ರು ಅಲ್ಲಿಗೆ ನಿಲ್ಲಿಸ್ಬೋದು. ಇನ್ನು ಕೆಲವರ ಶಾರೀರಿಕ ರಚನೆ ಹೇಗಿರ್ತದೆ ಅಂದರೆ ಹೆಚ್ಚು ಹೆಚ್ಚು ಮದ್ಯ ಕುಡಿತಾ ಹೋದಾಗೆಲ್ಲ ಅವರಿಗೆ ಮೊದಲಿನ ರುಚಿ, ಮೊದಲಿನ ಒಂದು ಕಿಕ್ ಸಿಕ್ಕುವುದಿಲ್ಲ, ಮೊದಲಿನ ಒಂದು ಸಂತೋಷ ಪ್ಲೆಜರ್ ಸಿಕ್ಕುವುದಿಲ್ಲ. ಹಾಗಾಗಿ ಇನ್ನೊಮ್ಮೆ ಕುಡಿಯುವಾಗ ಮತ್ತಷ್ಟು ಅದನ್ನು ಜಾಸ್ತಿ ಮಾಡ್ತಾ ಹೋಗ್ತಾರೆ, ಜಾಸ್ತಿ ಮಾಡ್ತಾ ಹೋಗ್ತಾರೆ. ಸೊ ಒಂದು ಕಡೆ ಕ್ವಾಂಟಿಟಿ ಹೆಚ್ಚಾಗ್ತಾ ಹೋಗ್ತದೆ, ಎರಡನೇ ಇನ್ನೊಂದು ಕಡೆ ಫ್ರೀಕ್ವೆನ್ಸಿ ಎಷ್ಟು ಬೇಗ ಬೇಗ ಕುಡಿಯುವಂಥದ್ದು ಪ್ರಾರಂಭ ಆಗ್ತದೆ, ಪ್ರತಿನಿತ್ಯ ಕುಡಿಲಿಕ್ಕೆ ಶುರು ಮಾಡ್ತಾರೆ. ಮೂರನೇದು ಕುಡಿದೇ ಇದ್ರೆ ಅವರ ಕೈಕಾಲುಗಳು ನಡುಕ ಶುರು ಆಗೋದು, ನಿದ್ದೆ ಬರದೇ ಇರೋದು, ಗಾಬರಿ ಆಗೋದು, ಸಂಶಯಗಳು ಮೂಡ್ಕೊಳ್ಳೋದು, ಇಂಥದ್ದು ಪ್ರಾರಂಭ ಆಗ್ತದೆ. ಕುಡಿದೇ ಇದ್ರೆ ಇಡೀ ದಿನ ಆಸೆ, ಯಾವಾಗ ನಾನು ಕುಡಿತೇನೆ, ಯಾವಾಗ ಕುಡಿತೇನೆ ಅಂತ. ಸೊ ಇಂತಹ ಒಂದು ಸ್ಥಿತಿಗೆ ನಾವು ಅವಲಂಬನೆ ಅಥವಾ ಡಿಪೆಂಡೆನ್ಸ್ ಅಂತ ಕರಿತೇವೆ. ಸೊ ಒಟ್ಟಾರೆ ಯಾವುದೇ ಕಾರಣಗಳಿಂದ ಶುರು ಮಾಡಿದ್ರು ಡಿಪೆಂಡೆನ್ಸ್ ಆಗುವಂಥದ್ದು ಅದು ಒಂಥರ ಎಂಡ್ ಸ್ಟೇಟ್ ತರ. ಕಾರಣ ಯಾವ್ದಕ್ಕಾರು ಶುರು ಮಾಡಿರಲಿ, ಕೊನೆಯದು ಡಿಪೆಂಡೆನ್ಸ್ ಅನ್ನೋದು. ನಾವೇನು ಮನೋರಂಜನೆಗಾಗಿ ಸ್ಟಾರ್ಟ್ ಮಾಡ್ತೀವಿ, ಆಮೇಲೆ ಅದು ನಮ್ಗೆ ಚಟವಾಗಿ ಪರಿಣಮಿಸ್ತದೆ. ಹಾಗೆ ಇದರಲ್ಲಿ ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳಿಗೆ ತುಂಬ ಮುಜುಗರ ಆಗುತ್ತದೆ. ಯಾಕಂತ ಹೇಳಿದ್ರೆ ಒಂದು ಮನೆಯಲ್ಲಿ ದಿನಾನಿತ್ಯ ಜಗಳ ಇದ್ರೆ ಗಂಡ ಹೆಂಡತಿ ಮಧ್ಯೆ, ಆ ಹೆಣ್ಣು ಮಗುವಿಗೆ ಸಹ ಏನೋ ಸ್ಕೂಲಿಗೆ ಹೋಗ್ಲಿಕ್ಕೆ ಅಥವಾ ಕಾಲೇಜಿಗೆ ಹೋಗ್ಲಿಕ್ಕೆ ತುಂಬ ಮುಜುಗರ ಆಗುತ್ತೆ. ಏನೋ ಅವಳ ಕ್ಲಾಸ್ಮೇಟ್ ಸಹ ಪಕ್ಕದ ಮನೆಯಲ್ಲಿದ್ದರೆ ಅವಳು ಎಲ್ಲಿ ಹೋಗಿದ ಕಾಲೇಜಲ್ಲಿ ಟೀಚರ್ಸ್ ಹತ್ರ ಹೇಳ್ತಾಳೋ ಅಥವಾ ಫ್ರೆಂಡ್ಸ್ ಹತ್ರ ಹೇಳ್ತಾಳೋ ಅಂತ ತುಂಬ ಮುಜುಗರ ಆಗುತ್ತೆ. ಇದು ಹೆಣ್ಣು ಮಕ್ಕಳ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ? ತುಂಬಾ ಸೂಕ್ಷ್ಮವಾದಂತಹ ಒಂದು ವಿಚಾರ. ಇದ್ರ ಬಗ್ಗೆ ಒಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ, ಯಾರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ವಿವೇಕ್ ಪುಂಜ ಅಂತ, ಮಂಗಳೂರಿಂದ. ಮಂಗಳೂರಿಂದ, ಹೇಳಿ. ಏನಿಲ್ಲ, ನಾನು ಡಾಕ್ಟರ್ ಹತ್ರ ಮಾತಾಡ್ಬೇಕಾಗಿತ್ತು. ಓಕೆ ಓಕೆ, ಮಾತನಾಡಿ. ಡಾಕ್ಟರ್ ನಮಸ್ತೆ. ನಮಸ್ತೆ ವಿವೇಕ್ ಅವರೇ, ಹೇಳಿ. ನಾನು ತಮ್ಮ ಪುಸ್ತಕವನ್ನೆಲ್ಲ ಓದಿದ್ದೇನೆ, ಅದು ಎಲ್ಲರ ಮನೆಯ ದೋಸೆ ಮತ್ತೆ ಮಕ್ಕಳ ಹತ್ರ ಮಾತಾಡಿ ಪ್ಲೀಸ್ ಅಂತ ಎಲ್ಲ. ಸಂತೋಷ, ಎಲ್ಲವೂ ಬಹಳ ಚೆನ್ನಾಗಿ ಬರೆದಿದ್ದೀರಿ ತಾವು. ಥ್ಯಾಂಕ್ ಯು. ನನಗೆ ಒಂದು ಕೇಳಲಿಕ್ಕಿದೆ ಸರ್, ಇದು ವಂಶ ಪಾರಂಪರ್ಯವಾಗಿ ಬರುವ ಸಾಧ್ಯತೆ ಇದೆಯಾ? ವಂಶ ಪಾರಂಪರ್ಯವಾಗಿ ಕುಡಿತ ಅಥವಾ ಮದ್ಯವ್ಯಸನ ಅಲ್ವಾ? ಓಕೆ, ಅದೇ ನಿಮ್ದು ಇವತ್ತಿನ ಡಿಸ್ಕಷನ್ಗೆ ತುಂಬಾ ಸೂಕ್ತವಾದಂತ ಒಂದು ಪ್ರಶ್ನೆ. ಯಾಕಂದ್ರೆ ಈ ಜೆನೆಟಿಕ್ಸ್ ಆಫ್ ಆಲ್ಕೋಹಾಲಿಸಮ್ ಅಂತ ಹೇಳ್ತೇವೆ, ಈ ಆಲ್ಕೋಹಾಲಿಕ್ಸು ವಂಶವಾಹಿನಿಗಳ ಮೂಲಕ ಬರುವಂತ ಸಾಧ್ಯತೆಗಳು ಎಷ್ಟಿರ್ತದೆ ಅನ್ನೋ ತರಕ್ಕೆ, ಖಂಡಿತವಾಗಿ ಈ ಮಕ್ಕಳು ತಂದೆ ತಾಯಿಗಳಲ್ಲಿ ಮದ್ಯವ್ಯಸನ ಆಲ್ರೆಡಿ ಇದೆ, ಅಂತಹ ಮಕ್ಕಳು ಬೇರೆಯವರ ಮಕ್ಕಳು ಯಾರ ತಂದೆ ತಾಯಿಗಳು ಕುಡಿತಕ್ಕೆ ದಾಸರ ಆಗಿಲ್ಲ ಅಂಥವ್ರಿಗೆ ಹೋಲಿಕೆ ಮಾಡಿದರೆ ಈ ಮಕ್ಕಳಿಗೆ ರಿಸ್ಕ್ ಜಾಸ್ತಿ. ಯಾಕಂದರೆ ಒಂದು ವಂಶವಾಹಿನಿಗಳ ಒಂದು ಕಾರಣದಿಂದಾಗಿ ಅವರು ಆಲ್ರೆಡಿ ಅವರ ಹದಿಹರೆಯದಲ್ಲಿ ಮುಂದಿನ ಫ್ಯೂಚರಲ್ಲಿ ಅವರು ಹೆಚ್ಚು ಮದ್ಯವ್ಯಸನಿಗಳಾಗುವ ಸಾಧ್ಯತೆ ಇದ್ದೇ ಇರುತ್ತೆ ಬೇರೆ ಮಕ್ಕಳಿಗೆ ಹೋಲಿಕೆ ಮಾಡಿದರೆ. ಸೊ ಈ ಜಾಗೃತಿ ಸಪ್ತಾಹದ ಅಥವಾ ಇಂತಹ ಜಾಗೃತಿ ಕಾರ್ಯಕ್ರಮಗಳ ಉದ್ದೇಶ ಏನಂತಂದರೆ, ಆ ಮಕ್ಕಳಿಗೆ ಜೆನೆಟಿಕ್ ರಿಸ್ಕ್ ಇದೆ, ವಂಶವಾಹಿನಿಗಳ ರಿಸ್ಕ್ ಇದೆ, ಅದರ ಜೊತೆಗೆ ಒಂದು ಒಳ್ಳೆಯ ಪೂರಕ ವಾತಾವರಣ ಇಲ್ಲದಿದ್ದರೆ, ತಂದೆ ತಾಯಿಗಳ ಜೊತೆಗೆ ಜಗಳ, ಒಳ್ಳೆಯ ಪೇರೆಂಟಿಂಗ್ ಇಲ್ಲ, ಶಿಕ್ಷಕರಿಂದ ಕೂಡ ಒಳ್ಳೆಯ ಮಾರ್ಗದರ್ಶನ ಇಲ್ಲ, ಅವರಿಗೆ ಒಂದು ಸುಂದರವಾದ ಬಾಲ್ಯ ಇಲ್ಲ ಅಂದಾಗ ಅವರು ಭಾವನಾತ್ಮಕವಾಗಿ ಹೆಚ್ಚು ಸಮಸ್ಯೆಗಳನ್ನು ಎದುರಿಸಿ ಅವರು ಈ ಮದ್ಯವ್ಯಸನ, ಈ ಜೆನೆಟಿಕ್ ರಿಸ್ಕಿನ ಜೊತೆಗೆ ಇನ್ನಷ್ಟು ಮದ್ಯವ್ಯಸನಗಳಾಗುವಂಥ ಸಾಧ್ಯತೆಗಳು ಹೆಚ್ಚಾಗ್ತಾ ಹೋಗ್ತದೆ. ಸೊ ಜೆನೆಟಿಕ್ ರಿಸ್ಕ್ ಇದ್ದದ್ದನ್ನು ನಾವು ಒಳ್ಳೆಯ ವಾತಾವರಣ ಕೊಡೋದ್ರ ಮೂಲಕ, ಆ ಮಕ್ಕಳಿಗೆ ಉತ್ತಮ ಹವ್ಯಾಸಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ಪ್ರಚೋದಿಸೋದ್ರ ಮೂಲಕ ಆ ರಿಸ್ಕನ್ನು ಸ್ವಲ್ಪ ಕಡಿಮೆ ಮಾಡ್ಬೋದು ಅನ್ನೋ ಒಂದು ಆಶಾಭಾವನೆ. ಓಕೆ, ಧನ್ಯವಾದಗಳು ವಿವೇಕ್ ಅವರೇ ಕರೆ ಮಾಡಿದ್ದಕ್ಕೆ. ಒಂದು ಉತ್ತಮವಾದ ಪ್ರಶ್ನೆಯನ್ನು ಕೇಳಿದ್ದೀರಾ. ಇಂಥ ಪರಿಸ್ಥಿತಿಯಲ್ಲಿ ಇದು ಹೆಣ್ಣು ಮಕ್ಕಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ಕೇಳ್ತೀನಿ ಸರ್. ಹೇಗೆ ಪರಿಣಾಮ ಬೀರುತ್ತೆ ಹೆಣ್ಣು ಮಕ್ಕಳ ಮೇಲೆ? ಈ ಮಕ್ಕಳು ಅಂದರೆ ಮಕ್ಕಳು, ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇಬ್ಬರಿಗೂ ಸಾಕಷ್ಟು ಮಾನಸಿಕವಾಗಿ ಈ ರೀತಿ ಭಾವನಾತ್ಮಕ ಸಮಸ್ಯೆಗಳು ಮೂಡುತ್ತೆ. ಅದರಲ್ಲಿ ನೀವು ಹೇಳಿದಾಗೆ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ತಂದೆ ಬಗ್ಗೆ ಹೆಚ್ಚು ಅಟ್ಯಾಚ್ಮೆಂಟ್ ಇರುತ್ತೆ, ತಂದೆ ಬಗ್ಗೆ ತುಂಬ ಪ್ರೀತಿ ಮತ್ತು ಗೌರವ ಇರುತ್ತೆ. ಸೊ ದೇ ವಿಲ್ ಸಿ ಫಾದರ್ ಆ್ಯಸ್ ಅನ್ ಹೀರೋ, ಫಸ್ಟ್ ಹೀರೋ ಆಫ್ ಲೈಫ್. ಸೊ ಎಲ್ಲರೂ ಅದರಲ್ಲಿ ವಿಶೇಷವಾಗಿ ಹೆಣ್ಮಕ್ಕಳು ತಂದೆ ಬಗ್ಗೆ ಸಾಕಷ್ಟು ಒಂದು ಸೂಕ್ಷ್ಮವಾದಂತಹ ಭಾವನೆಗಳನ್ನು ತಂದೆ ಬಗ್ಗೆ ಇಟ್ಕೊಂಡಾಗ, ಆ ತಂದೆ ಪ್ರತಿನಿತ್ಯ ಕುಡಿದು ಬರ್ತಾನೆ, ಗಲಾಟೆ ಮಾಡ್ತಾನೆ, ತನ್ನ ಪ್ರೀತಿಯ ಅಮ್ಮನಿಗೆ ಹೊಡಿತಾನೆ, ಈ ರೀತಿ ವಾತಾವರಣದಲ್ಲಿ ಬೆಳೀತಾ ಇರಬೇಕಾದ್ರೆ ಆಕೆಗೆ ಒಂದು ಭಯ ಬೆಳೆಸ್ಕೊಳ್ತಾಳೆ.
ಹೆದರಿಕೆ, ತಂದೆ ಬಗ್ಗೆ ಭಯ. ಸೊ ಆ ಮೂಲಕ ಒಂದು ಇಡೀ ಗಂಡಸರ ಮೇಲೆ ಒಂದು ಭಯವನ್ನು ಬೆಳೆಸ್ಕೊಳ್ಬೋದು. ಇಡೀ ಒಂದು ಗಂಡಸರು ಯಾವ ಮನೆಗೆ ಬಂದು ಹೋಗ್ತಾ ಇರ್ತಕ್ಕಂಥ ಅಥವಾ ಸಂಬಂಧಿಕರು ಅಥವಾ ಎಲ್ಲ ಒಂದು ಗಂಡಸರ ಮೇಲೆ, ಈ ಗಂಡಸರು ಅಂದರೆ ಕೆಟ್ಟವರು ಅಥವಾ ಗಂಡಸರು ಅಂದರೆ ಒಂದು ಕ್ರೂರಿಗಳು ಅನ್ನೋ ಭಾವನೆಯನ್ನು ಆ ಹೆಣ್ಣು ಮಗಳು ಬೆಳೆಸ್ಕೊಳ್ಬೋದು. ಮತ್ತು ಎರಡನೇ ವಿಚಾರ ನೀವು ಹೇಳಿದಾಗೆ ನಮ್ಮ ಮನೆ ವಿಷಯ ಎಲ್ರಿಗೂ ಗೊತ್ತಾಗ್ಬಿಟ್ರೆ ಅಂತ, ಈ ಮುಜುಗರದ ಪರಿಸ್ಥಿತಿ ಈ ಮದ್ಯವ್ಯಸನಿಗಳ ಮಕ್ಕಳಲ್ಲಿ ತುಂಬ ನೋಡ್ತೇವೆ. ಯಾಕೆಂದರೆ ಆ ಮದ್ಯವ್ಯಸನಿಗಳ ಮನೆಯಲ್ಲೇ ಒಂದು ರೀತಿಯ ಅನ್ಸೆಡ್ ರೂಲ್ಸ್, ಡೋಂಟ್ ಫೀಲ್, ಡೋಂಟ್ ಟಾಕ್, ಡೋಂಟ್ ಟ್ರಸ್ಟ್, ಸೊ ಈ ಥರದ ಒಂದು ಮಂತ್ರಗಳನ್ನು ಅವರು ತಮ್ಮಷ್ಟಕ್ಕೆ ಹೇಳ್ಕೊಂಡು ಬಿಟ್ಟಿರ್ತಾರೆ. ಯಾಕಂದರೆ ಅಲ್ಲಿ ಮುಖ್ಯವಾಗಿ ಆ ಮನೆಯ ತಾಯಿ, ಆಕೆ ಮನೆಯ ಸಮಸ್ಯೆಗಳನ್ನು ಯಾರ ಹತ್ರ ಹೇಳ್ಕೊಳ್ತಿರೋದಿಲ್ಲ, ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಿಲ್ಲ, ತನ್ನ ದುಃಖವನ್ನು ಯಾರ ಹತ್ರ ಹಂಚ್ಕೊಳ್ಳೋದಿಲ್ಲ. ಸೋ ಸಭಾ ಕಾರ್ಯಕ್ರಮಗಳಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ, ಕುಟುಂಬ ಕಾರ್ಯಕ್ರಮಗಳಿಗೆ ಹೋಗುವುದಿಲ್ಲ. ಯಾಕೆ? ಹೋದರೆ ಎಲ್ಲರೂ ಗಂಡನ ಕುಡಿತದ ಬಗ್ಗೆ ಕೇಳ್ತಾರೆ ಅಥವಾ ಗಂಡ ಇದ್ದರೆ ಹೆಂಡತಿಯ ಕುಡಿತದ ಬಗ್ಗೆ ಕೇಳ್ತಾರೆ, ಅದೊಂದು ಮುಜುಗರದ ಪರಿಸ್ಥಿತಿ ಅಂಥೇಳಿ. ಸೊ ಆಕೆ ಹೋಗುವುದಿಲ್ಲ ಅಂಥೇಳಿ ಮಕ್ಕಳು ಹೊರಗೆ ಹೋಗುವುದಿಲ್ಲ. ಸೊ ಯಾಕೆ ಹೋಗಿಲ್ಲ ಅಂತ ಯಾರಾದರೂ ಕೇಳಿದ್ರೆ ಏನಾದ್ರು ಸುಳ್ಳು ಹೇಳಿ, ನೆಪ ಹೇಳಿ, ಇಂಥ ಕಾರಣಕ್ಕೆ ಬಂದಿಲ್ಲ ಅಂತ ಎಲ್ಲ ಕಡೆ ಅವಾಯ್ಡ್ ಮಾಡ್ಕೊಳ್ತಿರ್ತಾರೆ. ಇದನ್ನು ಗಮನಿಸುವಂಥ ಮಕ್ಕಳು ಏನು ಇಂಡೈರೆಕ್ಟಾಗಿ ಕಲ್ತ್ಕೊಳ್ತಾರೆ ಅಂದರೆ, ಓ ನಮ್ಮ ತಂದೆಯ ಕುಡಿತದ ಬಗ್ಗೆ ಹೊರಗೆ ಹೇಳ್ಕೊಂಡ್ರೆ ಅದು ನಾಚಿಕೆ ವಿಷಯ, ನಾವು ಹೇಳಬಾರ್ದು, ಅದನ್ನು ಮುಚ್ಚಿಡಬೇಕು ಅಂತ ಅದನ್ನು ಕವರಪ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಸೊ ಆ ಮೂಲಕ ಅವ್ರಿಗೆ ಸಿಗಬಹುದಾದಂಥ ಒಂದು ಸಹಾಯ ಕೂಡ ತಪ್ಪಿ ಹೋಗ್ತದೆ. ಸೊ ಅದಕ್ಕೋಸ್ಕರ ಈ ಮಕ್ಕಳೇನು ಮಾಡ್ತಾರಂದ್ರೆ ಯಾರನ್ನೂ ಸ್ನೇಹಿತರು ಮಾಡ್ಕೊಳ್ಳಲ್ಲ, ಫ್ರೆಂಡ್ಸ್ ಮಾಡ್ಕೊಳ್ಳಲ್ಲ. ಯಾಕೆಂದರೆ ಯಾರ ಹತ್ರ ಆದರೂ ಸ್ನೇಹಿತರಾದರೆ, ಫ್ರೆಂಡ್ಸ್ ಆದರೆ ಅವ್ರನ್ನ ನಮ್ಮ ಮನೆಗೆ ಆಹ್ವಾನ ಮಾಡಬೇಕು, ಅವ್ರನ್ನ ನಮ್ಮ ಮನೆಗೆ ಬಂದಾಗ ತಂದೆಯ ಕುಡಿತದ ಬಗ್ಗೆ ಅಥವಾ ತಂದೆ ತಾಯಿಯ ಜಗಳದ ಬಗ್ಗೆನೋ ಅವ್ರಿಗೆ ಗೊತ್ತಾದರೆ ಅದು ನಮಗೆ ನಾಚಿಕೆ ವಿಷಯ ಅಂಥೇಳಿ. ಸೊ ಈ ಮುಜುಗರದ ಪರಿಸ್ಥಿತಿಯಲ್ಲಿ ಮಕ್ಕಳು ಬೆಳೀತಾರೆ. ಹಾಗಾಗಿ ಅವರಿಗೆ ಬಾಲ್ಯದಲ್ಲಿ ತುಂಬ ಮನರಂಜನೆ ನೀಡುವಂತಹ ಒಂದು ಸ್ನೇಹಿತರ ಜೊತೆಗೆ ಒಡನಾಟ, ಆಟ ಪಾಠಗಳು, ಶಿಕ್ಷಕರ ಜೊತೆಗೆ ಒಡನಾಟ, ಇದೆಲ್ಲ ತಪ್ಪಿಸಿದಾಗ ಆಗ್ತದೆ. ಸೊ ಇಲ್ಲಿ ಯಾರು, ನಾನು ಆಲ್ಕೋಹಾಲಿಕ್ ಪೇರೆಂಟ್ ಅಂದರೆ ಈ ತಂದೆ ಕುಡಿತಾ ಇದ್ದಾನೆ ಅಂದರೆ ತಾಯಿ, ತಾಯಿ ಕುಡಿತಾ ಇದ್ದಾಳೆ ಅಂದರೆ ತಂದೆ ಏನು ಮಾಡಬೇಕು ಅಂತಂದರೆ, ಆ ಮಕ್ಕಳಿಗೆ ಅವರ ಭಾವನೆಗಳನ್ನು ವ್ಯಕ್ತಪಡಿಸ್ಲಿಕ್ಕೆ ನಾವು ಎನ್ಕರೇಜ್ ಮಾಡಬೇಕು, ಅವರ ಭಾವನೆಗಳನ್ನ ಹೇಳ್ಕೊಳ್ಬೇಕು, ಅವನಿಗೆ ಬೇಸರನ, ದುಃಖನ, ಬೇಜಾರ, ಖಿನ್ನತೆನ, ಸೊ ಅದನ್ನೆಲ್ಲ ಹೊರಗೆ ಹೇಳ್ಕೊಳ್ಳುವಂಥ ಒಂದು ಅವಕಾಶ ನಾವು ಕೊಡಬೇಕು. ಸಮರ್ಥವಾಗಿ ಆ ಭಾವನೆಗಳನ್ನು ಹೊರಗೆ ಹಾಕ್ಲಿಕ್ಕೆ ಕಲಿತಾಗ ಆ ಮಗು ಬೇಸರನೇ ಇದ್ದರೂ ಕೂಡ ಅದನ್ನು ವ್ಯಕ್ತಪಡಿಸಿ ಅದರಿಂದ ಹೊರಗೆ ಬರ್ತಾನೆ. ಮುಜುಗರ ಇತ್ತು, ನಾಚಿಕೆ, ಅವಮಾನ ಇತ್ತು, ಅದನ್ನು ವ್ಯಕ್ತಪಡಿಸಿ ಅದರಿಂದ ಹೊರಗೆ ಬರ್ತಾನೆ. ಅದರಿಂದ ಹೊರಗೆ ಬಂದಮೇಲೆ ಅವನಿಗೆ ಒಳ್ಳೆಯ ಆಯ್ಕೆಗಳನ್ನು ಮಾಡಲಿಕ್ಕೆ ನಾವು ಪ್ರೇರೇಪಿಸ್ಬೋದು. ಅವನ ಬೇಸರವನ್ನು ಕಳೀಲಿಕ್ಕೆ, ವಿಶ್ರಾಂತಿ ಸಮಯವನ್ನು ಕಳೀಲಿಕ್ಕೆ, ಆಟ ಪಾಠಗಳಲ್ಲಿ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ, ನೃತ್ಯದಲ್ಲಿ, ಹಾಡು ಕೇಳೋದ್ರಲ್ಲಿ, ಇಂಥದ್ರಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಹೆಚ್ಚು ನಾವು ಪ್ರಚೋದನೆಯನ್ನು ನೀಡಬಹುದು. ಆ ಮೂಲಕ ಏನಾಗ್ತದೆ ಅಂದರೆ ಈ ಮಕ್ಕಳ ಭಾವನೆಗಳನ್ನು ವ್ಯಕ್ತಪಡಿಸ್ಲಿಕ್ಕೆ ನಾವು ಸಹಾಯ ಮಾಡಿದಂಗೆ ಆಗ್ತದೆ. ಹಾಗೆ ಡಾಕ್ಟರ್, ಇನ್ನು ಕೆಲವು ಮಕ್ಕಳು ಮನೆಯ ಪರಿಸ್ಥಿತಿಯನ್ನು ನೋಡಿ ಏನು ನೀವು ಹೇಳಿದಾಗೆ ಯಾರ ಹತ್ರನೂ ಹೇಳ್ಕೊಳ್ಳೋದಿಲ್ಲ, ಏನು ಅವ್ರ ಮನಸ್ಸಲ್ಲೇ ಕೊರಗಿರ್ತದೆ, ಈ ರೀತಿಯಾಗಿ ಅವರು ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗುವ ಚಾನ್ಸಸ್ ಇದೆಯಾ? ಖಂಡಿತವಾಗಿ. ಯಾಕಂದರೆ ಈ ತಂದೆ ತಾಯಿಗಳ ಒಂದು ಒಡನಾಟ ಚೆನ್ನಾಗಿಲ್ಲ, ತಂದೆ ತಾಯಿ ಇಬ್ಬರೂ ಚೆನ್ನಾಗಿ ಅನ್ಯೋನ್ಯತೆಯಿಂದ ಇಲ್ಲ. ಯಾವಾಗ ಗಂಡ ಹೆಂಡತಿ ಮಧ್ಯೆ ಈ ಕುಡಿತ ಅಂದರೆ ಅದು ಚಟವಾದಂತಹ ಕುಡಿತ ಬರುತ್ತೆ, ಆವಾಗ ಅಲ್ಲಿ ಒಂದು ಪ್ರೀತಿಪೂರ್ವಕವಾದಂಥ ಒಂದು ಸಂಬಂಧ ಇರೋದಿಲ್ಲ. ಜಗಳಗಳಾಗ್ತದೆ, ಗಲಾಟೆಗಳಾಗ್ತದೆ, ಸಂಶಯ ಪ್ರವೃತ್ತಿ ಉಂಟಾಗ್ತದೆ, ಒಬ್ರನ್ನೊಬ್ರು ಹೊಡೆದ್ಕೊಳ್ತಾರೆ, ಒಬ್ರನ್ನೊಬ್ರು ದ್ವೇಷಿಸ್ತಾರೆ. ಈ ಥರ ಆಗುವಾಗ ಸಾಮಾನ್ಯವಾಗಿ ಒಂದು ಗುಂಪಿನ ಮಕ್ಕಳು ತುಂಬ ಖಿನ್ನರಾಗ್ಬಿಡ್ತಾರೆ, ಆತಂಕಕ್ಕೊಳಗಾಗ್ತಾರೆ, ಭಯ ಬೇಸರಕ್ಕೊಳಗಾಗ್ತಾರೆ, ಅವರು ಯಾರ ಹತ್ರನೂ ಮಾತಾಡೋದಿಲ್ಲ, ಹಿಂಜರಿಕೆ ಸ್ವಭಾವದವರಾಗ್ತಾರೆ, ಜನರೊಟ್ಟಿಗೆ ಬೆರೆಯುವುದಿಲ್ಲ, ಯಾರಾದರೂ ಬಂದರೆ ಅವರನ್ನು ಕಣ್ಣೆತ್ತಿ ಮಾತಾಡಲಿಕ್ಕೆ ಅವರಿಗೆ ಧೈರ್ಯ ಬರೋದಿಲ್ಲ. ಸೊ ಒಂದು ಹಿಂಜರಿಕೆ ಸ್ವಭಾವದ ಒಂದು ಗುಂಪಿನ ಮಕ್ಕಳು. ಇನ್ನೊಂದು ಗುಂಪಿನ ಮಕ್ಕಳು, ನನ್ನ ಬಗ್ಗೆ ಯಾರಿಗೂ ಹೇಳ್ಕೊಂಡ್ರೆ ಪ್ರಯೋಜನ ಇಲ್ಲ, ಯಾರ ಹತ್ರ ಹೇಳಿದರೆ ಏನು ಪ್ರಯೋಜನ ಇಲ್ಲ, ನಾನು ಸುಮ್ಮನೆ ಇದ್ಬಿಡೋದು ವಾಸೆ ಅಂತೇಳಿ ಸೈಲೆಂಟಾಗಿ ಇದ್ಬಿಡ್ಬೋದು. ಇನ್ನೊಂದು ಗುಂಪಿನ ಮಕ್ಕಳು, ನನ್ನ ಭಾವನೆಗಳಿಗೆ ಬೆಲೆ ಇಲ್ಲ, ನನಗೆ ಇವರು ಹೊಡಿತಾರೆ, ನನಗೆ ಸಿಟ್ಟು ಮಾಡ್ತಾರೆ ಅಂಥೇಳಿ ಅವನು ರೆಬಿಲಿಯಸ್ ಆಗಿ ತಂದೆ ತಾಯಿಗಳಿಗೆ ಬೈಯೋದು, ಸ್ಟಬರ್ನ್ ಆಗಿರೋದು, ಗಲಾಟೆ ಮಾಡುವಂಥದ್ದು, ಸಣ್ಣ ವಯಸ್ಸಿನಲ್ಲೇ ದುಶ್ಚಟಗಳಿಗೆ ದಾಸನಾಗುವಂಥದ್ದು, ಕಳ್ಳತನ ಮಾಡುವಂಥದ್ದು, ಈ ರೀತಿಯ ಒಂದು ರೆಬಿಲಿಯಸ್ ಆಗಿ ಬದಲಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನೊಂದು ಗುಂಪಿನ ಮಕ್ಕಳು, ತಂದೆ ಕುಡಿತಾ ಇದ್ದಾನೆ ಅಥವಾ ತಾಯಿ ಕುಡಿತಾ ಇದ್ದಾಳೆ, ನನ್ನ ಜವಾಬ್ದಾರಿ ಹೆಚ್ಚಿದೆ ಅಂಥೇಳಿ ಮನೆಯ ಎಲ್ಲ ಜವಾಬ್ದಾರಿಗಳನ್ನು ಒಂದು ಸಣ್ಣ ಹೆಗಲಿಗೆ ಹಾಕ್ಕೊಂಡು ಅವನು ಓದುವನ್ನು ಅರ್ಧದಲ್ಲೇ ನಿಲ್ಲಿಸಿ ತನ್ನ ತಮ್ಮ ತಂಗಿಯಂದ್ರಿಗೆ ಓದಿಸ್ಬೇಕು, ಅವರ ಕಾಳಜಿಯನ್ನು ಮಾಡಬೇಕು ಅಂಥೇಳಿ ಸಣ್ಣ ವಯಸ್ಸಿನಲ್ಲೇ ಕೆಲಸಕ್ಕೆ ಸೇರಿಕೊಂಡು ಮನೆಯ ಎಲ್ಲ ಜವಾಬ್ದಾರಿಗಳನ್ನು ತೆಗೆದುಕೊಂಡು ನಾನಿನ್ನು ಕುಡಿತವನ್ನು ಮಾಡಬಾರ್ದು ನನ್ನ ಜೀವನದಲ್ಲಿ ಅಂಥೇಳಿ ಅವನು ಒಂದು ಹೀರೋ ಥರ ಮುಂದುವರಿಬೋದು. ಆದರೆ ಎಲ್ಲ ಮಕ್ಕಳಿಗೂ ತೊಂದರೆ, ಈ ಖಿನ್ನರಾಗಿ ಅವರು ಖಿನ್ನತೆಯಿಂದ ನರಳತಾ ಇದ್ದರೆ ಇವನು ಹೀರೋ ಆಗಿದ್ದರೂ ಕೂಡ ಎಲ್ಲ ಜವಾಬ್ದಾರಿಗಳನ್ನ ಮೈ ಮೇಲೆ ಹಾಕ್ಕೊಂಡು ಆ್ಯಕ್ಚುಲಿ ಅವನು ಕೂಡ ಖುಷಿಯಾಗಿರೋದಿಲ್ಲ.
ಅವನು ವಿಲ್ ಬಿಕಮ್ ವರ್ಕಾಹಾಲಿಕ್. ಮನೆ ಎಲ್ಲ ಜವಾಬ್ದಾರಿಗಳನ್ನ ಅವನೇ ಸಣ್ಣ ವಯಸ್ಸಿಗೆ. ಇಲ್ಲಿ ಏನು ನಾವು ಸಂದೇಶವನ್ನು ಕೊಡಬೇಕು ಅಂತಂದ್ರೆ, ಲೆಟ್ ಚಿಲ್ಡ್ರನ್ ಬಿ ಚಿಲ್ಡ್ರನ್, ಲೆಟ್ ಅಸ್ ನಾಟ್ ಎಕ್ಸ್ಪೆಕ್ಟ್ ದೆಮ್ ಟು ಬಿಹೇವ್ ಲೈಕ್ ಅಡಲ್ಟ್ಸ್. ಈಗ ಒಂದು ಮಗು ಸಣ್ಣದ ಹಠ ಮಾಡುತ್ತೆ, ಅಮ್ಮನಿಗೇನೋ ಐಸ್ ಕ್ರೀಮ್ ಕೊಡಿಸುವಂತ ಹಠ ಮಾಡುತ್ತೆ, ಇನ್ನೊಂದೇನೋ ರಚ್ಚೆ ಹಿಡ್ದಾಗ ಅಲ್ಲಿ ನಾವು ಹೇಳ್ತೀವಿ, ನೋಡು ನೀವು ಅಪ್ಪ ಕುಡಿತಾ ಇದ್ದಾನೆ, ನೀವು ಹೀಗೆ ಮಾಡಿದ್ರೆ ಹೇಗೆ ಅಂತ. ಲೆಟ್ ಚಿಲ್ಡ್ರನ್ ಬಿ ಚಿಲ್ಡ್ರನ್. ಸೊ ಅವ್ರಿಗೆ ಸಣ್ಣ ವಯಸ್ಸಿಗೆ ದೊಡ್ಡ ದೊಡ್ಡದಾದಂತಹ ಒಂದು ಜವಾಬ್ದಾರಿಗಳನ್ನು ಅವರು ಹೊತ್ಕೊಳ್ಬೇಕು ಅನ್ನೋ ಭಾವನೆ ನಮಗಿರಬಾರ್ದು. ಇನ್ನು ತೀವ್ರತರನಾದಂತಹ ಒಂದು ಘಟನೆಗಳು ಮಾನಸಿಕವಾಗಿ ಆಗ್ತಕ್ಕಂಥ ದುಷ್ಪರಿಣಾಮಗಳೇಂತಂದರೆ, ಈ ಗೀಳು ಮನೋಭಾವನೆ ಬೆಳೆಸ್ಕೊಳ್ತಾರೆ ಮಕ್ಕಳು. ತಂದೆ ತಾಯಿ ಕುಡಿತಾ ಇದ್ದಾರಂದಾಗ ಆ ಮಕ್ಕಳಿಗೆ ಏನು ಭಾವನೆ ಅಂತಂದರೆ, ಅಪರಾಧಿ ಭಾವನೆ. ನಾನು ಕೆಟ್ಟ ಮಗು, ನಾನು ಒಳ್ಳೆ ಮಗು ಅಲ್ಲ, ಅದಕ್ಕೋಸ್ಕರ ನನಗಿಂಥ ತಂದೆ ತಾಯಿ ಸಿಕ್ಕಿದ್ದಾರೇನೋ ಅಂಥೇಳಿ. ಹಾಗಾಗಿ ಆ ಮಕ್ಕಳು ತಮಗೆ ತಾವು ಶಿಕ್ಷೆ ಕೊಟ್ಕೊಳ್ತಾರೆ. ಸೆಲ್ಫ್ ಕ್ರಿಟಿಸಿಸಮ್, ತಮ್ಮನ್ನು ತಾವು ಬೈದ್ಕೊಳ್ಳೋದು, ನೀನು ಸರಿ ಇಲ್ಲ, ನೀನು ಮಾಡಿದ್ದು ಸರಿ ಹೋಗಲ್ಲ, ನೀನೇನಾದ್ರು ತಪ್ಪೇ ಮಾತಾಡ್ತೀಯ, ನಿನಗೀಗ ಬೈತಾರೆ, ನೀನು ಬೈಸ್ಕೊಳ್ತೀಯ. ಸೊ ಈ ರೀತಿ ತಮಗೆ ತಾವು ಸೆಲ್ಫ್ ಕ್ರಿಟಿಸಮ್ ಮಾಡ್ಕೊಳ್ಳುವಂತಹ ಮನೋಭಾವನೆ ಬೆಳೆಸ್ಕೊಂಡಿರ್ತಾರೆ. ಹಾಗಾಗಿ ತಪ್ಪು ಆಗಬಾರ್ದು, ನನ್ನಿಂದ ತಪ್ಪೇ ಆಗಬಾರ್ದು ಅಂತ ಅತಿಯಾದ ಅಚ್ಚುಕಟ್ಟತನ ಮಾಡ್ಕೊಳ್ಳುವಂಥದ್ದು, ತುಂಬ ಕ್ಲೀನ್ಲಿನೆಸ್ ಮಾಡ್ಕೊಳ್ಳುವಂಥದ್ದು, ಅತಿಯಾಗಿ ಓದಿನಲ್ಲಿ ತೊಡ್ಕೊಳ್ಳುವಂಥದ್ದು, ಸಣ್ಣ ಸಣ್ಣ ಅಂಕಗಳು ಹೆಚ್ಚು ಕಡಿಮೆ ಆಗ್ತಾ ಇದ್ದರೆ, ಸಣ್ಣ ಓದು ಬರವಣಿಗೆಯಲ್ಲಿ ಆಗುವ ತಪ್ಪುಗಳಿಗೆ ಅತಿಯಾಗಿ ಅವರು ಸ್ಪಂದಿಸ್ತಾ ಭಯದಲ್ಲೇ ಅವರು ಬದುಕ್ಬೋದು. ಒಂದು ಗುಂಪಿನ ಮಕ್ಕಳು ಆ ರೀತಿ, ಇನ್ನೊಂದು ಗುಂಪಿನ ಮಕ್ಕಳು ಖಿನ್ನತೆಗೆ ಒಳಗಾಗ್ಬೋದು, ಕೆಲವು ಮಕ್ಕಳು ದುಶ್ಚಟಗಳಿಗೆ ದಾಸರಾಗ್ಬೋದು, ಇನ್ನಷ್ಟು ಮಕ್ಕಳು ಏನು ಮಾಡ್ತಾರಂತಂದರೆ, ಈ ಮನೆಯಲ್ಲಿ ತಂದೆ ತಾಯಿಯಿಂದ ಪ್ರೀತಿ ಸಿಗ್ತಾ ಇಲ್ಲ, ಅವರ ಗಮನ ಸಿಗ್ತಾ ಇಲ್ಲ, ಆವಾಗ ಅವ್ರು ಏನು ಮಾಡ್ತಾರೆ ಅಂದರೆ, ಯಾರಿಂದನೂ ಆ ಪ್ರೀತಿಯನ್ನು ಬಯಸಲಿಕ್ಕೆ, ಹೊರಗಿನ ಪ್ರೀತಿಯನ್ನು ಬಯಸಲಿಕ್ಕೆ ಹೋಗ್ತಾರೆ. ಹಲವಾರು ಬಾರಿ ದುರದೃಷ್ಟ ಇದ್ದರೆ ಅವ್ರಿಗೆ ತಪ್ಪು ಜನರ ಪರಿಚಯ ಆಗಿ ಆ ತಪ್ಪು ಜನರಿಂದ ಈ ಮಕ್ಕಳು ಶೋಷಿತರಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಯಾವಾಗ ತಂದೆ ತಾಯಿ ಪ್ರೀತಿ ಸಿಗ್ತಿಲ್ಲ, ಹೊರಗಿನ ಯಾವುದೋ ಒಂದು ಅಂಕಲ್ ಮನೆಗೆ ಬರ್ತಾರೆ, ಅವರು ತುಂಬ ಪ್ರೀತಿ ತೋರಿಸ್ತಾರೆ, ಅವರು ಆರಂಭದಲ್ಲಿ ಚಾಕ್ಲೇಟು ತಿಂಡಿ ಕೊಡ್ತಾರೆ, ಗಿಫ್ಟ್ಸ್ ಕೊಡ್ತಾರೆ, ನಿಧಾನವಾಗಿ ಅವರು ಈ ಮಕ್ಕಳನ್ನು ದುರುಪಯೋಗ ಪಡಿಸ್ಕೊಳ್ಳೋಕೆ ಹೋದಾಗ ಬಹುಶಃ ಈ ಮಕ್ಕಳಿಗೆ ಅದು ಅರಿವು ಕೂಡ ಆಗಿರೋದಿಲ್ಲ. ಸೊ ಆ ರೀತಿ ಒಂದು ತಂದೆ ಅಥವಾ ತಾಯಿ ತಮ್ಮ ಜವಾಬ್ದಾರಿಯನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಿಲ್ಲ ಅಂತಂದಾಗ ಎಷ್ಟೋ ಬಾರಿ ಏನಾಗ್ತದೆ ಅಂದರೆ, ಓ ತಂದೆ ಕುಡಿತಾನೆ, ಅವರು ಗಲಾಟೆ ಮಾಡ್ತಾರೆ ಅಂತ ತಾಯಿ ತನ್ನ ಮಕ್ಕಳನ್ನು ತನ್ನ ತಮ್ಮನ ಮನೆಗೆ ಕಳಿಸ್ಬಿಡೋದು, ಅಥವಾ ಅಜ್ಜಿ ಮನೇಲಿ ಬಿಟ್ಬಿಡೋದು, ಅಥವಾ ಹಾಸ್ಟೆಲ್ಗೆ ಹಾಕ್ಬಿಡೋದು. ಈ ರೀತಿ ಒಟ್ಟಾರೆ ಆ ಮಕ್ಕಳು ದೂರದಲ್ಲೆಲ್ಲೋ ಸೇಫ್ ಆಗಿರಲಿ ಅನ್ನೋ ಥರ ಅವ್ರ ಭಾವನೆ ಇರುತ್ತೆ. ಆದರೆ ತಂದೆ ತಾಯಿಗಳ ಜೊತೆಗೆ ಸೇಫ್ ಆಗಿಲ್ಲ ಮಕ್ಕಳಂದ್ರೆ ಇನ್ನೆಲ್ಲೂ ಸೇಫ್ ಆಗಿರ್ಲಿಕ್ಕೆ ಆಗೋದಿಲ್ಲ. ಸೊ ಅದನ್ನು ಈ ತಂದೆ ತಾಯಿಗಳು ಅರ್ಥ ಮಾಡ್ಕೊಳ್ಬೇಕು. ನಾನು ಒಂದು ಘಟನೆ ನೆನಪಾಗ್ತದೆ, ಒಂದು ತಂದೆಯ ಕುಡಿತದಿಂದಾಗಿ ಒಂದು ಮಗು ಆ ರಜಾ ದಿನಗಳಲ್ಲಿ ಅವನು ಹೋಟೆಲಲ್ಲಿ ಕೆಲಸ ಮಾಡೋಕ್ಕೆ ಸೇರ್ಕೊಳ್ತಾನೆ. ಹೋಟೆಲಲ್ಲಿ ಅವನ ಮೇಲೆ ಸಾಕಷ್ಟು ತೊಂದರೆಗಳಾಗುತ್ತೆ. ಹೋಟೆಲಲ್ಲಿ ಅವನ ಮೇಲೆ ದೈಹಿಕ ಹಿಂಸೆ ಇರ್ಬೋದು, ಲೈಂಗಿಕ ಶೋಷಣೆ ಇರ್ಬೋದು, ಇದೆಲ್ಲ ಆಗ್ತಿರುತ್ತೆ. ಆದರೆ ಅವನಿಗೆ ಏನಂದರೆ, ಮನೆಯಲ್ಲಿ ತಂದೆ ಹೊಡಿತಾರೆ, ಕುಡಿದು ಬಂದು ಗಲಾಟೆ ಮಾಡಿ ಹೊಡಿತಾರೆ, ಅದಕ್ಕಿಂತ ಇಲ್ಲಿರೋದೆ ವಾಸಿ ಅಂತ ಅಂದ್ಕೊಂಡು ಆ ಎಲ್ಲ ನೋವುಗಳನ್ನು ಸಹಿಸ್ಕೊಳ್ತಾನೆ ಬದುಕ್ತಾನೆ. ಈಗ ಅವನು ದೊಡ್ಡವನಾಗಿದ್ದಾನೆ, ಯುವಕ ಆಗಿದ್ದಾನೆ, ಈಗ ಅದೆಲ್ಲ ಬೇಸರ ಆಗಿ ಅವನಿಗೆ ತಂದೆ ಮೇಲೆ ದ್ವೇಷ ಬರ್ತದೆ. ಇಂತಹ ಪರಿಸ್ಥಿತಿಗಳು ಇರುತ್ತೆ. ಆ ಒಂದು ತಂದೆ ಮಗನ ಬಾಂಧವ್ಯ ಅಂದರೆ ಅಷ್ಟು ಉತ್ತಮ ರೀತಿಯಲ್ಲಿ ಇರಬೇಕು. ಏನೋ ಚಿಕ್ಕ ವಯಸ್ಸಿಂದಲೇ ನೋಡ್ತಾ ಇದ್ದಾರೆ, ತಂದೆ ದಿನಾಲೂ ಕುಡಿದು ಬಂದು ಅಮ್ಮನಿಗೆ ಹೊಡಿತಾರೆ. ಅವರು ಏನು ಚಿಕ್ಕ ವಯಸ್ಸಲ್ಲೇ ಏನು ಮನೆ ಬಿಟ್ಟು ಏನು ಹೋಟೆಲ್ನಲ್ಲಿ ಕೆಲಸ ಮಾಡಿಕೊಂಡು ಅಲ್ಲೇ ಏನು ಸ್ಟಡೀಸನ್ನು ಮುಂದುವರಿಸ್ತಾರೆ. ಮುಂದೂ ಸಹ ಅವರು ದೊಡ್ಡವರಾದ ಮೇಲೆ ಅವರ ಅಪ್ಪ ಮಗನ ಬಾಂಧವ್ಯನೂ ಸಹ ಅಷ್ಟಕ್ಕೆ ಇರುವುದಿಲ್ಲಲ್ಲ ಸರ್. ಒಂದು ಸರಿ ಮಾಡಬೇಕಾಗ್ತದೆ. ಹಾಂ, ಸರಿ ಮಾಡಬೇಕಾಗ್ತದೆ. ತಂದೆ ಕುಡಿತಾ ಇದ್ದಾನೆ, ಅದು ತಾಯಿಗೆ ಹೊಡಿತಾನೆ, ಅಥವಾ ತಾಯಿ ಕುಡಿತಾ ಇದ್ದಾಳೆ, ತನ್ನ ಮಕ್ಕಳ ಜವಾಬ್ದಾರಿ ಸರಿ ಮಾಡ್ತಿಲ್ಲ ಅಂದಾಗ ಆ ಮಕ್ಕಳು ತಂದೆ ತಾಯಿನ ದ್ವೇಷಿಸ್ಲಿಕ್ಕೆ ಶುರು ಮಾಡ್ತಾರೆ, ಅವ್ರನ್ನ ಕಂಡ್ರೆ ಭಯ ಪಟ್ಕೊಳ್ತಾರೆ. ಸೊ ಈ ಕೌನ್ಸಿಲಿಂಗ್ ಮೂಲಕ ಏನಾಗಬೇಕಾಗಿದೆ ಅಂತಂದರೆ, ನಾವು ಆ ತಂದೆ ತಾಯಿಗಳನ್ನು ಸಪರೇಟಾಗಿ ಮಾತಾಡಿ, ನೋಡಿ ನೀವು ನಿಮ್ಮ ಮಕ್ಕಳನ್ನು ತುಂಬ ಪ್ರೀತಿಸ್ತೀರಾ, ನಿಮ್ಮ ಮಕ್ಕಳ ಬಗ್ಗೆ ನಿಮಗೆ ಕಾಳಜಿ ಇದೆ, ಆದರೆ ನೀವು ಅದನ್ನು ಯಾವತ್ತೂ ವ್ಯಕ್ತಪಡಿಸಿಲ್ಲ, ನಿಮ್ಮ ಮಕ್ಕಳ ಬಗ್ಗೆ ಇರತಕ್ಕಂಥ ಕಾಳಜಿ ಪ್ರೀತಿ ನೀವು ವ್ಯಕ್ತಪಡಿಸಿಲ್ಲ, ಅದನ್ನು ನೀವು ವ್ಯಕ್ತಪಡಿಸ್ಬೇಕು, ಮಾತುಗಳಲ್ಲಿ ಹೇಳಬೇಕು, ನಿಮ್ಮ ಕೃತಿಯಲ್ಲಿ ಹೇಳಬೇಕು. ಇಲ್ಲದಿದ್ದರೆ ಅವರು ನೀವು ಕುಡಿದ ಅಮಲಿನಲ್ಲಿ ಏನು ಗಲಾಟೆ ಮಾಡಿರ್ತೀರಾ, ಕಿರ್ಚಾಡಿರ್ತೀರಾ, ಅದನ್ನು ಮಾತ್ರ ನೆನಪಿಟ್ಕೊಂಡಿರ್ತಾರೆ. ನಿಮಗೆ ಅದು ಕುಡಿದೆ ಇಲ್ಲದ ದಿನಗಳು ಅವ್ರ ಮಕ್ಕಳ ಬಗ್ಗೆ ತುಂಬ ಪ್ರೀತಿ ಇರ್ಬೋದು. ಮರುದಿನ ಆ ಮಕ್ಕಳು ಭಯದಲ್ಲಿ ನಿಮ್ಮ ಹತ್ತಿರ ಬರಲಿಲ್ಲ, ನಿಮ್ಮ ಹತ್ರ ಮಾತಾಡಲಿಲ್ಲ ಅಂದಾಗ ಆ ಕುಡಿತದ ಅಭ್ಯಾಸ ಇರ್ತಕ್ಕಂಥ ತಂದೆ ತಾಯಿಗಳಿಗೆ ಏನಿಸ್ಬೋದು, ನಮ್ಮ ಮಕ್ಕಳಿಗೆ ನಮ್ಮ ಬಗ್ಗೆ ಪ್ರೀತಿನೇ ಇಲ್ಲ, ಅವರು ಖಾಲಿ ಏನು ಸ್ಕೂಲ್ ಫೀಸು ಅಥವಾ ಹಣ ಬೇಕಾದಾಗ ಮಾತ್ರ ನಮ್ಮ ಹತ್ರ ಬರ್ತಾರೆ ಅನ್ನೋ ಬೇಜಾರು ತಂದೆ ತಾಯಿಗಳೇ ಇರ್ಬೋದು. ಹಾಗೆಯೇ ಮಕ್ಕಳಿಗೆ ನನ್ನ ತಂದೆ ತಾಯಿ ಏನು ಮಕ್ಕಳ ಬಗ್ಗೆ ಪ್ರೀತಿನೇ ಇಲ್ಲ ಅನ್ನೋ ಭಾವನೆ ಮಕ್ಕಳು ಬೆಳೆಸ್ಕೊಂಡಿರ್ತಾರೆ. ಆ ಮಕ್ಕಳಿಗೆ ನಾವು ತಿಳಿಸ್ಬೇಕು, ನೋಡು ನಿನ್ನ ತಂದೆ ಒಳ್ಳೆಯವನೇ, ನಿನ್ನ ತಾಯಿ ಒಳ್ಳೆಯವಳೆ, ಆದರೆ ಅವರಿಗೆ ಕುಡಿತದ ಒಂದು ಕಾಯಿಲೆ ಇದೆ, ಆಲ್ಕೋಹಾಲಿಸಮ್ ಇಸ್ ಎ ಡಿಸೀಸ್, ಅದಕ್ಕೆ ಚಿಕಿತ್ಸೆ ಕೊಡಬೇಕು, ಅದು ಡಾಕ್ಟ್ರು ಮಾಡ್ತಾರೆ, ನೀನು ಅವರ ಕಾಯಿಲೆಗೆ ಕಾರಣ ಅಲ್ಲ, ನಿನ್ನಿಂದ ಅವರ ಕಾಯಿಲೆಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ, ನೀನು ಯಾವುದೇ ಕಾರಣಕ್ಕೂ ಅವರ ಕುಡಿತಕ್ಕೆ ಕಾರಣ ನೀನು ಅಂತ ತಿಳ್ಕೊಳ್ಬೇಡ,
ನೀನು ಸಾಧ್ಯವಾದರೆ ನಿನ್ನ ಭಾವನೆಗಳನ್ನು ಸರಿಯಾಗಿ ವ್ಯಕ್ತಪಡಿಸ್ಲಿಕ್ಕೆ ಕಲ್ತ್ಕೋ, ಜೀವನದಲ್ಲಿ ಒಳ್ಳೆಯ ಉತ್ತಮ ಆಯ್ಕೆಗಳನ್ನು ಮಾಡ್ಕೋ, ನಿನ್ನ ಜೀವನವನ್ನು ನೀನು ಸಂಭ್ರಮಿಸು, ನೀನು ಉತ್ತಮವಾಗಿ ಬೆಳೀತಾ ಇದ್ದೀಯ, ಉತ್ತಮವಾಗಿ ವಿದ್ಯಾಭ್ಯಾಸ ಮಾಡ್ತೀಯ, ಉತ್ತಮವಾದಂಥ ವ್ಯಕ್ತಿ ನೀನಾಗ್ತೀಯ, ತದನಂತರ ನೀನು ಅವರಿಗೆ ಚಿಕಿತ್ಸೆ ಕೊಡಿಸ್ಬೋದು, ಅವರನ್ನು ಆಸ್ಪತ್ರೆ ಕರ್ಕೊಂಡು ಹೋಗ್ಬೋದು, ನಿಮ್ಮ ತಂದೆ ತಾಯಿಗಳನ್ನು ಹುಷಾರು ಮಾಡ್ಬೋದು. ಆದರೆ ಈ ಬಾಲ್ಯದಲ್ಲಿ ನೀನು ಅಯ್ಯೋ ನಾನು ನನ್ನಿಂದಾಗಿ ತೊಂದರೆ ಆಗಿದ್ದು, ನಾನು ಒಳ್ಳೆ ಮಗು ಅಲ್ಲ, ನನ್ನಿಂದಾಗಿ ಮನೆಯ ಕುಡಿತದ ಹೆಚ್ಚಾಗ್ತಿದೆ ಅನ್ನೋ ಭಾವನೆಯನ್ನು ಆ ಮಕ್ಕಳು ಬೆಳೆಸ್ಕೊಂಡಿರ್ತಾರೆ, ತಮ್ಮಷ್ಟಕ್ಕೆ ಬೆಳೆಸ್ಕೊಂಡಿರ್ತಾರೆ, ಅದನ್ನು ನಾವು ದೂರ ಮಾಡಬೇಕು. ಒಬ್ಬ ಸರ್ ಒಬ್ಬ ವಿದ್ಯಾರ್ಥಿಗೆ ಇಂತಹ ಒಂದು ಏನು ಪರಿಸ್ಥಿತಿ ಇದೆ ಅಂತ ಗೊತ್ತಾದಾಗ ಹೌದು ಸಮಾಜ ಅಂತ ಹೇಳಿದ್ರೆ ನಾವು ನೀವು ಎಲ್ಲರೂ ಬಂತು, ಅದಕ್ಕಿಂತ ಜಾಸ್ತಿ ಒಬ್ಬ ಶಿಕ್ಷಕನಿಗೆ ಜವಾಬ್ದಾರಿ ಹೆಚ್ಚಿರುತ್ತೆ ಸರ್. ಆಕ್ಚುಲಿ ಅವನಿಗೆ ಏನಾದರೂ ಒಂದು ಹೋಮ್ವರ್ಕ್ ಕೊಟ್ಟಿರ್ತಾರೆ, ಮನೆಯಲ್ಲಿ ದಿನ ಇಂತಹ ಪರಿಸ್ಥಿತಿ ಇರ್ತದೆ, ಯಾಕಂದ್ರೆ ಒಂದು ದಿನ ಜಗಳ ಆಗಿರ್ತದೆ, ಒಂದು ದಿನ ಏನು ಒಂದು ಪರಿಸ್ಥಿತಿ ಇರುತ್ತೆ, ಆ ಹೋಮ್ವರ್ಕ್ ಮಾಡಿರಲ್ಲ, ಎಕ್ಸಾಮಲ್ಲೂ ಸಹ ಕಡಿಮೆ ಮಾರ್ಕ್ಸ್ ಬರುತ್ತೆ, ಕೆಲವೊಂದು ಸಬ್ಜೆಕ್ಟ್ ಸಹ ಹೋಗಿರುತ್ತೆ, ಇಂತಹ ವಿಚಾರಗಳು ಶಿಕ್ಷಕರಿಗೆ ಗೊತ್ತಾದಾಗ ಅವರು ಹೇಗೆ ಆ ಮಗುವಿಗೆ ಧೈರ್ಯವನ್ನು ನೀಡಬಹುದು? ಓಕೆ, ಸಮಾಜದಲ್ಲಿ ಇವತ್ತು ಎಲ್ಲರೂ ಶಿಕ್ಷಕರು, ಧಾರ್ಮಿಕ ಗುರುಗಳು, ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು, ವೈದ್ಯರುಗಳು, ಲಾಯರ್ಗಳು, ಎಲ್ಲರಿಗೂ ಈ ಮದ್ಯವ್ಯಸನಿಗಳ ಮಕ್ಕಳ ಬಗ್ಗೆ ಜವಾಬ್ದಾರಿ ಬೇಕೇ ಬೇಕು. ಯಾಕಂದರೆ ಎಲ್ಲರೂ ನಾವು ಇಂಟ್ರ್ಯಾಕ್ಟ್ ಮಾಡ್ತೇವೆ. ಈಗ ಒಬ್ಬ ಪೊಲೀಸ್ ಅಧಿಕಾರಿ, ಅವನು ಪ್ರತಿನಿತ್ಯ ಎಷ್ಟೊಂದು ಕಡೆ ಗಲಾಟೆಗಳಲ್ಲಿ ಅಲ್ಲಿ ಕುಡಿದು ಬಂದಿರೋನು ಗಲಾಟೆ ಮಾಡ್ತಾರೆ, ಅವ್ರ ಜೊತೆಗೆ ಅವ್ರು ಗಂಟೆಗಟ್ಟಲೆ ಮಾತಾಡ್ತಾರೆ, ಅಥವಾ ಅವನನ್ನು ಒಂದು ವೇಳೆ ಅರೆಸ್ಟ್ ಮಾಡಿದರೆ ಒಂದು ವಾರಗಟ್ಟಲೆ ಅವರ ಜೊತೆಗೆ ಇರ್ತಾರೆ. ಸೊ ಎಲ್ಲರೂ ಯೋಚನೆ ಮಾಡಿಕೊಂಡ್ರೆ ಕೇವಲ ಆ ಕುಡಿತದ ವ್ಯಕ್ತಿಯನ್ನು ಮಾತ್ರ ನಾವು ಮಾತಾಡೋದು ಅಥವಾ ಅವನಿಗೆ ಬುದ್ಧಿವಾದ ಹೇಳೋದು ಅಥವಾ ಕಡೆಗೆ ಅವನಿಗೆ ಚಿಕಿತ್ಸೆ ಕೊಡಿಸೋದು ಮಾತ್ರ ಮಾಡ್ತಾ ಇದ್ವಿ ಇಷ್ಟು ದಿನ. ಲಾಯರ್ ಹತ್ರ ಒಂದಷ್ಟು ಗಲಾಟೆ ಆಗಿರೋ ಕೇಸಸ್ಸು ಅಥವಾ ಡಿವೋರ್ಸ್ ಕೇಸಸ್ಸು ಅಥವಾ ಗಂಡ ಹೆಂಡತಿ ಡೊಮೆಸ್ಟಿಕ್ ವಯಲೆನ್ಸ್ ಕೇಸಸ್ಸು ಬರುತ್ತೆ. ಆವಾಗ ಕೇವಲ ನೋಡು ನೀನು ಕುಡಿತದಿಂದ ಪ್ರಾಬ್ಲಮ್ ಆಗುತ್ತೆ, ಕುಡಿತವನ್ನು ಬಿಟ್ಟುಬಿಡು ಅಂತ ಬುದ್ಧಿವಾದ ಹೇಳೋದ್ರ ಜೊತೆಗೆ ಆ ಕುಡಿತದಿಂದಾಗಿ ಮಕ್ಕಳ ಮೇಲೆ ಯಾವ ರೀತಿ ತೊಂದರೆಗಳಾಗ್ತದೆ, ಮಕ್ಕಳ ಮನಸ್ಸಿನ ಮೇಲೆ ತುಂಬ ದುಷ್ಪರಿಣಾಮಗಳಾಗ್ತದೆ, ಮಕ್ಕಳು ತುಂಬ ಖಿನ್ನತೆ ಹಾಗೂ ಆತಂಕ ಹಿಂಜರಿಕೆಯನ್ನು ಅನುಭವಿಸ್ತಾರೆ. ಸೊ ಮಕ್ಕಳಿಗೋಸ್ಕರ ಕೂಡ ನೀವು ಯೋಚನೆ ಮಾಡಬೇಕಾಗ್ತದೆ. ಮಕ್ಕಳ ಇದರಲ್ಲಿ ನೀವು ಕುಡಿಬಾರ್ದು, ಮಕ್ಕಳ ಇದರಲ್ಲಿ ನೀವು ಜಗಳ ಮಾಡಬಾರ್ದು ಅನ್ನೋ ವಿಚಾರಗಳನ್ನು ಪ್ರತಿಯೊಬ್ಬರೂ ತಿಳಿಸ್ಲಿಕ್ಕೆ ಸಾಧ್ಯತೆ ಇದೆ. ಡಾಕ್ಟ್ರ್ ಹತ್ರ ಬರ್ತಾನೆ ಕುಡಿದು ಗಲಾಟೆ ಮಾಡ್ಕೊಂಡು ಬರ್ತಾನೆ, ಅಥವಾ ವಾಂತಿ ಆಗಿರ್ತದೆ, ಗ್ಯಾಸ್ಟ್ರಿಕ್ ತೊಂದರೆಗಳಂತ ಬಂದಿರ್ತಾನೆ. ಸೊ ಕೇವಲ ಆ ಗ್ಯಾಸ್ಟ್ರಿಕ್ ತೊಂದರೆಗೆ ನಾನು ಚಿಕಿತ್ಸೆ ಕೊಟ್ಟು ಕಳಿಸೋದ್ರ ಬದಲು ಜೊತೆಗೆ ಮನೇಲಿ ಯಾರ್ಯಾರು ಇದ್ದಾರೆ, ನಿನಗೆ ಎಷ್ಟು ಜನ ಮಕ್ಕಳಿದ್ದಾರೆ, ಆ ಮಕ್ಕಳು ಎಷ್ಟು ವಯಸ್ಸಿನವರಿದ್ದಾರೆ, ಈಗ ನೀನು ಕುಡಿದು ಮನೆಗೆ ಹೋಗಿರ್ತೀಯ, ಮನೇಲಿ ಮಕ್ಕಳು ಇರ್ತಾರಲ್ವಾ, ಅವರು ಭಯ ಪಟ್ಕೊಳ್ಳಲ್ವಾ ತಂದೆಗೆ ಏನಾರು ಆಗ್ತದೆ ಅಂತೇಳಿ. ಮಕ್ಕಳು ತುಂಬ ಹೆದರ್ತಾರೆ, ಮಕ್ಕಳು ತಂದೆ ತಾಯಿನ ತುಂಬ ಪ್ರೀತಿಸ್ತಿರ್ತಾರೆ. ನೀವು ಕುಡಿದು ಹೊರಗೆ ಹೋದಾಗ ಅಥವಾ ಕುಡಿದು ಗಾಡಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಅವ್ರಿಗೆ ಭಯ ಆಗ್ತದೆ, ಎಲ್ಲಿ ಆಕ್ಸಿಡೆಂಟ್ ಆಗ್ತದೇನೋ, ನನ್ನ ತಂದೆಗೆ ಏನಾದ್ರು ಜೀವಕ್ಕೆ ಅಪಾಯ ಇದೆಯೇನೋ ಅಂಥೇಳಿ. ಸೊ ಮಕ್ಕಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಅಂಥೇಳಿ ಪ್ರತಿ ಹಂತದಲ್ಲಿ ಕಾನೂನು ಪಾಲಕರು, ಲಾಯರ್ಸು ಅಥವಾ ಧಾರ್ಮಿಕ ಗುರುಗಳು ಎಲ್ಲರೂ ಈ ವಿಷಯದ ಬಗ್ಗೆ ಎಚ್ಚೆತ್ಕೊಳ್ಬೇಕು ಅಥವಾ ಒಂದಷ್ಟು ಪ್ರೀತಿಯಿಂದ ಈ ಜವಾಬ್ದಾರಿಯನ್ನು ಸ್ವೀಕರಿಸಬೇಕು. ನೀವು ಹೇಳಿದಾಗ ಇನ್ನು ಶಿಕ್ಷಕರು ತಂದೆ ತಾಯಿನ ಬಿಟ್ಟರೆ ಅತಿ ಹೆಚ್ಚು ಸಮಯವನ್ನು ಮಕ್ಕಳ ಜೊತೆ ಕಳೆಯೋ ವ್ಯಕ್ತಿ ಅಂದರೆ ಅದು ಶಿಕ್ಷಕ. ಸೊ ನಮ್ಮ ಕಣ್ಣೆದುರಿ ಕಾಣಿಸ್ತದೆ ಕೆಲವು ಮಕ್ಕಳು ಶಾಲೆಯಲ್ಲಿ ತರಗತಿಯಲ್ಲಿ ಯಾವಾಗಲೂ ಡಲ್ ಆಗಿರ್ತಾರೆ, ಶಿಸ್ತಿರೋದಿಲ್ಲ, ಅವ್ರ ಬಟ್ಟೆ ಗಲೀಜಾಗಿರ್ತದೆ, ಆ ಮಕ್ಕಳು ಮಂಕಾಗಿರ್ತಾರೆ, ಯಾರ ಜೊತೆಗೆ ಬೆರೀತಾ ಇಲ್ಲ, ಅಥವಾ ಮಾತಾಡ್ಸ್ಲಿಕ್ಕೆ ಹೋದರೆ ಸಣ್ಣ ಸಣ್ಣ ವಿಷಯಕ್ಕೆ ಅಳುತ್ತಾರೆ, ತುಂಬ ಸಿಟ್ಟು ಮಾಡ್ಕೊಳ್ತಾರೆ. ಎಲ್ಲ ಮಕ್ಕಳು ಆಟಪಾಠಗಳಲ್ಲಿ ಭಾಗವಹಿಸಿದರೆ ಈ ಮಕ್ಕಳು ಎಲ್ಲೂ ಯಾರ ಜೊತೆಗೂ ಸ್ನೇಹ ಮಾಡ್ಕೊಳ್ತಿಲ್ಲ, ಆಟಪಾಠಗಳಲ್ಲಿ ಅಷ್ಟೊಂದು ಆಸಕ್ತಿಯಿಂದ ಭಾಗವಹಿಸ್ತಿಲ್ಲ, ಅಥವಾ ಏನಾದರೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಎಲ್ಲರ ಮಕ್ಕಳು ರೆಡಿಯಾಗಿ ಬರ್ತಾರೆ, ಅವರ ತಂದೆ ತಾಯಿಗಳು ಅವರಿಗೆ ಸಾಕಷ್ಟು ಮೇಕಪ್ ಮಾಡಿಕೊಂಡು ಆಮೇಲೆ ಯಾವುದಾದ್ರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ಲಿಕ್ಕೆ ತುಂಬ ಖುಷಿಯಿಂದ ತಂದೆ ತಾಯಿಗಳು ಭಾಗವಹಿಸ್ತಾರೆ. ಈ ಕೆಲವು ಮಕ್ಕಳು ಮನೆಯಲ್ಲಿಂದ ಯಾರೂ ಬರೋದಿಲ್ಲ, ಆ ಮಕ್ಕಳು ಭಾಗವಹಿಸಲಿದ್ದರೂ ಯಾರೂ ಬಂದು ಕೇಳುವುದಿಲ್ಲ, ಆ ಮಕ್ಕಳ ಒಂದು ಓಪನ್ ಹೌಸ್ ಕಾರ್ಯಕ್ರಮಗಳಿಗೆ ಯಾರೂ ಬರೋದಿಲ್ಲ, ಪ್ರೋಗ್ರೆಸ್ ರಿಪೋರ್ಟ್ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಯಾರೂ ಬರೋದಿಲ್ಲ, ಅಥವಾ ಎಲ್ಲ ಮಕ್ಕಳು ಅವರು ಬರ್ತಡೇ ಇದ್ದರೆ ಕ್ಲಾಸಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ, ಕೆಲವು ಮಕ್ಕಳು ಬರ್ತಡೇನ ಸೆಲೆಬ್ರೇಟ್ ಮಾಡಲಿಕ್ಕೆ ಮುಂದೆ ಬರೋದೇ ಇಲ್ಲ. ಎಲ್ಲ ಮಕ್ಕಳಿಗೆ ರಜೆ ಅಂದರೆ ಖುಷಿ, ಕೆಲವು ಮಕ್ಕಳು ರಜೆ ಅಂದರೆ ಯಾಕಾದರೂ ರಜೆ ಬರುತ್ತೆ ಅನ್ನೋ ಥರ ಡಲ್ ಆಗಿರ್ತಾರೆ. ಯಾಕೆ ಈ ಥರ ಆಗ್ತಾಯಿದೆ ಅಂತ ನಾವು ಶಿಕ್ಷಕರು ನಮ್ಮನ್ನು ನಾವು ಪ್ರಶ್ನಿಸ್ಕೊಂಡ್ರೆ ಎಲ್ಲಿಯಾದರೂ ಈ ಮಂಕಾಗಿರ್ತಕ್ಕಂಥ ಡಲ್ ಆಗಿರ್ತಕ್ಕಂಥ ಮಕ್ಕಳ ಹೆತ್ತವರಲ್ಲಿ ಏನಾದರೂ ಮದ್ಯವ್ಯಸನ ಇದೆಯಾ, ಹಾಗಾಗಿ ಅವರಿಗೆ ಶಾಲೆಗೆ ಬರೋದೇ ಖುಷಿ, ಮನೆಯಲ್ಲಿದ್ದರೆ ಹಿಂಸೆ ಅಂತ ಅನಿಸಿ ಅವರಿಗೆ ಈ ರಜಾದಿನಗಳು ಬರೋದು ಅಥವಾ ಸಮ್ಮರ್ ಹಾಲಿಡೇಸ್ ಬರೋದೇ ದೊಡ್ಡ ಹಿಂಸೆ ಕೂಡ ಆಗ್ಬೋದು. ಎಷ್ಟೋ ಮನೆಗಳಲ್ಲಿ ಕೆಲವೊಂದು ಹೊತ್ತಲ್ಲಿ ಅಡುಗೆ ಕೂಡ ಮಾಡಿರೋದಿಲ್ಲ, ಅಲ್ಲಿ ತಂದೆ ಕುಡಿದು ಬರ್ತಾರೆ, ಮನೆಯಲ್ಲಿ ಅನುಕೂಲ ಇಲ್ಲ ಅಂತನೋ, ಅಥವಾ ತಾಯಿ ಕೆಲಸಕ್ಕೆ ಹೋಗಬೇಕು, ಪ್ರತಿದಿನ ಆದರೆ ಮಗು ಶಾಲೆಯಲ್ಲೇ ಊಟ ಮಾಡುತ್ತೆ ಅಂತ ಆಕೆ ಕೆಲಸಕ್ಕೆ ಹೋಗ್ತಾ ಇದ್ಲು, ಈಗ ಮಗು ರಜೆಯಲ್ಲಿ ಮನೆಯಲ್ಲಿರಬೇಕು, ತಾಯಿ ಕೆಲಸಕ್ಕೆ ಹೋಗಬೇಕು, ಮನೆಯಲ್ಲಿ ಮಧ್ಯಾಹ್ನ ಅಡುಗೆ ಇಲ್ಲ, ಈ ರೀತಿಯಾದ ತೊಂದರೆಗಳು ಕೂಡ ಇರೋದ್ರಿಂದ ಎಷ್ಟೋ ಸಲ ಮಕ್ಕಳಿಗೆ ಸ್ಕೂಲ್ ಕ್ಯಾನ್ ಬಿ ಎ ಸೇಫರ್ ಪ್ಲೇಸ್
and teacher can be the only hope. So my request to teachers is, please realize that the children of alcoholics are your special responsibility. Make some time, ಒಂದು ದಿನಕ್ಕೆ ಒಂದು 5 ನಿಮಿಷ 10 ನಿಮಿಷ ಈ ಮಕ್ಕಳ ಜೊತೆಗೆ ಅವರ ಒಡನಾಟ ಇಟ್ಕೊಂಡು, ಹೇಗಿದ್ಯಪ್ಪ, ಖುಷಿಯಾಗಿದೆಯಾ, ಮನೇಲಿ ಏನಾದ್ರು ಸಮಸ್ಯೆಗಳಿದೆಯಾ, ಓದಲಿಕ್ಕೆ ಏನಾದ್ರು ತೊಂದರೆಗಳಾಗ್ತದಾ, ನಿನ್ನ ಹತ್ರ ಎಲ್ಲ ಪುಸ್ತಕಗಳಿದೆಯಾ, ಹೋಮ್ವರ್ಕ್ ಮಾಡಲಿಕ್ಕೆ ಏನಾದ್ರು ಕಷ್ಟ ಆಗ್ತದಾ, ಪರೀಕ್ಷೆಗಳ ತಯಾರಿ ಹೇಗಿದೆ ಅನ್ನೋ ವಿಚಾರಗಳನ್ನು ಕೇಳಿಸಿ, ಶಾಲೆಯಲ್ಲಿ ಅವನು 4:30ಗೆ ಹೋಗಬೇಕಿತ್ತು ಶಾಲೆಯಿಂದ, ಅವನೊಂದು 10 ನಿಮಿಷ ಶಾಲೆಯಲ್ಲಿ ಕೂರಿಸ್ಕೊಂಡು ಅವನು ಹೋಮ್ವರ್ಕ್ ಎಲ್ಲ ಮುಗಿಸಿ ಕಳಿಸೋದ್ರಿಂದ ಅವನಿಗೆ ಮನೆ ವಾತಾವರಣ ಓದಲಿಕ್ಕೆ ಪೂರಕ ಆಗಿದೆಯೋ ಇಲ್ವೋ ಅದನ್ನೆಲ್ಲ ಯೋಚನೆ ಮಾಡಿದೆ. ಅವನು ಅಲ್ಲೇ ಓದಿ ಹೋಗ್ತಾನೆ. ಪರೀಕ್ಷಾ ದಿನಗಳ ಹತ್ರ ಬಂದಿದೆ. ಪ್ರತಿದಿನ ಒಂದು 15 ನಿಮಿಷ ನಿಮ್ಮ ಚೇಂಬರಿಗೆ ಕರೆದು ಕೂತ್ಕೊಂಡು ಏನು ಓದ್ತಿದ್ದಾನೆ, ಏನು ಅರ್ಥ ಆಗಿದೆ, ಏನು ವಿಷಯಗಳು ಗೊತ್ತಾಗಿದೆ ಅವನಿಗೆ, ಏನಾದ್ರು ಕಷ್ಟ ಇದೆಯಾ, ಡೌಟ್ಸ್ ಇದೆಯಾ, ಇದನ್ನು ಆ ಶಿಕ್ಷಕರು ಬೇಕಾದಂಥ ಸಹಾಯ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಟೀಚರ್ ಕ್ಯಾನ್ ಬಿ ದ ಓನ್ಲಿ ಹೋಪ್ ಫಾರ್ ದಿ ಚಿಲ್ಡ್ರನ್. ಯಾಕಂದರೆ ನಮಗೆ ಇವತ್ತು ಮದ್ಯವ್ಯಸನಗಳ ಮಕ್ಕಳ ಸಮಸ್ಯೆಗಳು ಸಾಕಷ್ಟಿದೆ. ಅದರಲ್ಲೂ ಪ್ರತಿ 4 ಮಕ್ಕಳಲ್ಲಿ ಒಂದು ಮಗುವಿನ ತಂದೆ ಅತಿಯಾಗಿ ಕುಡಿತಕ್ಕೆ ಒಳಗಾಗಿರ್ತಾರೆ ಅನ್ನೋದು ಅಂಕಿ ಅಂಶಗಳು ಹೇಳೋದಿದ್ರು ಕೂಡ, ಆದರೆ ಇನ್ನೊಂದು ಆಶಾಭಾವ ತರುವಂಥ ಒಂದು ಅಂಕಿಅಂಶ ಏನಂತಂದರೆ, ಒನ್ ರೆಸ್ಪಾನ್ಸಿಬಲ್ ಅಡಲ್ಟ್ ಕ್ಯಾನ್ ಮೇಕ್ ಡಿಫರೆನ್ಸ್ ಇನ್ ದ ಲೈಫ್ ಆಫ್ ಚೈಲ್ಡ್ ಆಫ್ ಎನ್ ಆಲ್ಕೋಹಾಲಿಕ್. ಅಂದರೆ ಯಾರಾದರೂ ಈ ಮಗುವಿಗೆ ಸಹಾಯ ಮಾಡಬೇಕು ಅಂತ ನಿರ್ಧಾರ ಮಾಡಿದರೆ, ಆ ಒಬ್ಬ ರೆಸ್ಪಾನ್ಸಿಬಲ್ ಅಡಲ್ಟ್, ಒಂದು ಜವಾಬ್ದಾರಿ ಇರತಕ್ಕಂಥ ಒಬ್ಬ ಪ್ರೌಢ ವ್ಯಕ್ತಿ, ಈ ತಂದೆ ಅಥವಾ ತಾಯಿಯಿಂದ ಕುಡಿತದಿಂದ ಆಗುವ ಸಮಸ್ಯೆಗಳು ಏನು ಅವನಿಗೆ ತಾಗದಾಗೆ, ಅವನಿಗೇನು ಅಫೆಕ್ಟ್ ಆಗದಾಗೆ ನೋಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ದಟ್ ರೆಸ್ಪಾನ್ಸಿಬಲ್ ಅಡಲ್ಟ್ ಕ್ಯಾನ್ ಬಿ ಎನಿ ಒನ್, ದ ನಾನ್ ಆಲ್ಕೋಹಾಲಿಕ್ ಪೇರೆಂಟ್, ಯಾರು ಕುಡಿತಾ ಇಲ್ಲ ಆ ಪೇರೆಂಟು, ಅಥವಾ ಚಿಕ್ಕಪ್ಪ, ಮಾವ, ಟೀಚರು, ಮನೆ ಪಕ್ಕದವರು, ಸ್ನೇಹಿತರು, ಸ್ಕೌಟ್ ಲೀಡರ್ಸು, ವಾರ್ಡನ್ನು, ಯಾರು ಬೇಕಿದ್ರೆ ಆಗ್ಬೋದು. ಸೊ ಆ ಜವಾಬ್ದಾರಿಯನ್ನು ಪ್ರತಿಯೊಬ್ಬರು ಪ್ರೀತಿಯಿಂದ ತೆಗೆದುಕೊಳ್ಬೇಕು. ಸೊ ನಿಮ್ಮ ಪ್ರಶ್ನೆಗೆ ನಿಜವಾದ ಉತ್ತರ ಏನಂತಂದರೆ, ಶಿಕ್ಷಕರು ಈ ಒಂದು ಮಹತ್ವದ ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕು ಅಂತ ನನ್ನ ಅನಿಸಿಕೆ. ಓಕೆ, ಹಾಗೆ ಡಾಕ್ಟರ್, ಇನ್ನು ಫೆಬ್ರವರಿ 9 ರಿಂದ ಇನ್ನು 15 ಇವತ್ತರ ತನಕ ಏನು ಕಾರ್ಯಕ್ರಮಗಳೆಲ್ಲ ನಡೆದಿತ್ತು, ಈ ಚಿಲ್ಡ್ರನ್ಗೆ ಏನೆಲ್ಲ ಆಕ್ಟಿವಿಟೀಸ್ಗಳು ನಡೆದೇ ಇರುತ್ತೆ 7 ದಿನಗಳಲ್ಲಿ? ಓಕೆ, ಈ ಚಿಲ್ಡ್ರನ್ ಆಫ್ ಆಲ್ಕೋಹಾಲಿಕ್ಸ್ ಅವೇರ್ನೆಸ್ ವೀಕ್, COA ಅವೇರ್ನೆಸ್ ವೀಕ್ ಅಂತ ವಿಶ್ವದಾದ್ಯಂತ ಎಲ್ಲ ಕಡೆ ನಡೀತಾ ಇದೆ. ಅದು ಮುಖ್ಯವಾಗಿ ಸಮಾಜದಲ್ಲಿ ಈ ಮದ್ಯವ್ಯಸನಿಗಳ ಮಕ್ಕಳ ಎದುರಿಸುವಂತಹ ಸಮಸ್ಯೆಗಳ ಕುರಿತಾಗಿ ಜಾಗೃತಿ ಮೂಡಿಸಲಿಕ್ಕೆ ಮಾಡ್ತೇವೆ. ಅದು ವಿವಿಧ ರೀತಿಯ ಕಾರ್ಯಕ್ರಮಗಳು. ಈಗ ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆಯಲ್ಲಿ ನಾವು ಇದು ಕಳೆದ 4 ವರ್ಷಗಳಿಂದ ಪ್ರತಿ ವರ್ಷ ಈ ಸಪ್ತಾಹವನ್ನು ವಿಭಿನ್ನ ರೀತಿಯಲ್ಲಿ ಆಚರಿಸ್ಕೊಳ್ತಾ ಇದ್ದೇವೆ. ಈ ವರ್ಷ ಫೆಬ್ರವರಿ 9ರಿಂದ ಇವತ್ತಿನವರೆಗೂ, ಅಂದರೆ ಫೆಬ್ರವರಿ 15ರವರೆಗೂ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೆವು. ಅದರಲ್ಲಿ ಪ್ರಮುಖವಾಗಿ ರೇಡಿಯೋ ಕಾರ್ಯಕ್ರಮಗಳು, ನಮ್ಮ ಜೊತೆಗೆ ಮಣಿಪಾಲದ ಕಮ್ಯುನಿಟಿ ರೇಡಿಯೋ ಇರ್ಬೋದು, ಅಥವಾ ಪುತ್ತೂರಿನ ಪಾಂಚಜನ್ಯ ರೇಡಿಯೋ, ಈ ರೇಡಿಯೋ ಕಾರ್ಯಕ್ರಮಗಳ ಮೂಲಕ ಜನರಿಗೆ ಈ ಜಾಗೃತಿ ಸಂದೇಶವನ್ನು ನೀಡುವಂಥ ಕಾರ್ಯಕ್ರಮ ಮಾಡಿದ್ದೆವು. 2 ಎಪಿಸೋಡ್ಸಲ್ಲಿ ಪಾಂಚಜನ್ಯ ರೇಡಿಯೋ ಕಾರ್ಯಕ್ರಮ ಮಾಡಿದರೆ, 6 ಎಪಿಸೋಡ್ಸಲ್ಲಿ ಮಣಿಪಾಲ್ ರೇಡಿಯೋ ಕಮ್ಯುನಿಟಿ ರೇಡಿಯೋ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿತ್ತು. ಕಳೆದ ವರ್ಷ ಆಕಾಶವಾಣಿ ಮಂಗಳೂರು ಕೂಡ ಈ ಕಾರ್ಯಕ್ರಮ ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಸೊ ಅದರ ಮೂಲಕ ಲಕ್ಷಾಂತರ ಜನರಿಗೆ ಈ ಮದ್ಯವ್ಯಸನಗಳ ಮನೆಗಳಲ್ಲಿ ನಡೀತಾ ಇರತಕ್ಕಂಥ ಸಮಸ್ಯೆಗಳು, ಮಕ್ಕಳ ಮೇಲಾಗುವ ತೊಂದರೆಗಳ ಬಗ್ಗೆ ತಿಳಿಸಲಾಗಿತ್ತು. ಇನ್ನು TV ಮಾಧ್ಯಮ ತುಂಬ ಎಫೆಕ್ಟಿವ್ ಕಾರ್ಯಕ್ರಮಗಳು ಮಾಡ್ತಾ ಬರ್ತಾ ಇದೆ. ಡೈಜಿ ವರ್ಲ್ಡ್ ಕಳೆದ ವರ್ಷ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿತ್ತು. ಹಾಗೆ ಇನ್ನು ಉಳಿದ TV ಚಾನೆಲ್ಗಳು, ಉಡುಪಿಯಲ್ಲಿ ಈ ಉಡುಪಿ ಚಾನಲ್ಲು, ಈ ಮುಕ್ತ ಚಾನಲ್ಲು, ಈ ಥರ TV ಕಾರ್ಯಕ್ರಮಗಳ ಮೂಲಕ ಕೂಡ, ಹಾಗೆ ಈ SDM ಮಲ್ಟಿಮೀಡಿಯಾ ಉಜಿರೆ ಅವರ ಒಂದು ಮಲ್ಟಿಮೀಡಿಯಾ ಪ್ರೋಗ್ರಾಮ್ಸ್ ರೀಚ್ ಎಲ್ಲೆಲ್ಲಿಗಿದೆ, ಒಂದು 4 ಜಿಲ್ಲೆಗಳಿಗೆ V4 ಚಾನಲ್ ಮೂಲಕ ಸಾಕಷ್ಟು ಅವರ ಕಾರ್ಯಕ್ರಮಗಳನ್ನು ಅವರು ತಮ್ಮ ಕಮ್ಯುನಿಟಿ ರೇಡಿಯೋದ ಮೂಲಕ, ಹಾಗೆ V4 ಚಾನಲ್ TV ಮೂಲಕ, ಹಾಗೆ ಯೂಟ್ಯೂಬ್ ವಿಡಿಯೋಸ್ ಮೂಲಕ ಈ ಜಾಗೃತಿಯನ್ನು ಮೂಡಿಸಿದ್ವಿ. ಅದರ ಜೊತೆಗೆ ಒಂದಷ್ಟು ಉಡುಪಿಯ ಸುತ್ತಮುತ್ತ ಕೆಲವೊಂದು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ವಿ. ಉಡುಪಿಯ ಡಾಕ್ಟರ್ ಎ ವಿ ಬಾಳಿಕ ಸ್ಮಾರಕ ಆಸ್ಪತ್ರೆಯಲ್ಲಿ ಮೊದಲನೇ ದಿನ, ಅಂದರೆ ಫೆಬ್ರವರಿ 9ರಂದು ಖ್ಯಾತ ಜಾದುಗಾರ, ಅಂತಾರಾಷ್ಟ್ರೀಯ ಖ್ಯಾತಿಯ ಜಾದುಗಾರ ಪ್ರೊಫೆಸರ್ ಶಂಕರ್ ಅವರಿಂದ ಈ ಮದ್ಯ ವ್ಯಸನಗಳಿಂದ ಅಥವಾ ತಂಬಾಕು ದುಶ್ಚಟಗಳಿಂದ ವ್ಯಕ್ತಿಯ ಮೇಲೆ ಯಾವ ರೀತಿ ದೈಹಿಕ ತೊಂದರೆಗಳಾಗುತ್ತೆ,
ಕೌಟುಂಬಿಕ ಸಾಮರಸ್ಯ ಹೇಗೆ ಹದಗೆಡುತ್ತೆ, ಆ ದುಶ್ಚಟಗಳಿಂದ ದೂರ ಹೇಗಿರಬೇಕು ಅನ್ನೋ ವಿಚಾರಗಳನ್ನು ಅವರು ಜಾದು ಮೂಲಕ ತೋರಿಸಿದರು. ಸೊ ಅಲ್ಲಿಗೆ ಒಂದು ಕುಟುಂಬದ ಮಧ್ಯೆ ಇರತಕ್ಕಂಥ ಸಾಮರಸ್ಯ ತೋರಿಸಿದಾಗಾಯಿತು. ಹಾಗೆ ಮಕ್ಕಳಿಗೆ ಅದೊಂದು ಮನರಂಜನೆ ಮೂಲಕ ಈ ದುಶ್ಚಟಗಳಿಂದ ನಾವು ದೂರ ಇರಬೇಕು ಅನ್ನೋ ವಿಚಾರ ಕೂಡ ತಿಳಿದಾಗೆ ಆಯಿತು. ಅವತ್ತು ಸಂಜೆ 9 ಸಂಜೆ ಮಲ್ಪೆ ಬೀಚಲ್ಲಿ ಅಲ್ಲಿ ಈ ಸ್ಯಾಂಡ್ ಆರ್ಟ್ ಅಂದರೆ ಮರಳು ಶಿಲ್ಪ ಸ್ಯಾಂಡ್ ಸ್ಕಲ್ಪ್ಚರ್ ಮೂಲಕ ಮಣಿಪಾಲದ ತ್ರಿವರ್ಣ ಆರ್ಟ್ ಸೆಂಟರ್ನ ಕಲಾವಿದರಾದಂಥ ಹರೀಶ್ ಸಾಗಾ ಅವರು ಒಂದು ಆ ಮಕ್ಕಳ ಒಂದು ದುಃಖ ಮನೆ ಶಾಲೆ ಸಮಾಜದ ವಾತಾವರಣದಲ್ಲಿ ಆ ಮಕ್ಕಳು ಅನುಭವಿಸುವಂತಕ್ಕಂಥ ಒಂದು ಒಂಟಿತನವನ್ನು ಅವರು ಆ ಸ್ಯಾಂಡ್ ಸ್ಕಲ್ಪ್ಚರಲ್ಲಿ ಮರಳು ಶಿಲ್ಪದಲ್ಲಿ ಚಿತ್ರಿಸಿದರು. 100 ಜನ ಆ ಬೀಚ್ಗೆ ಬರ್ತಕ್ಕಂಥ ವಿಸಿಟರ್ಸು ಬಂದು ಕೇಳೋರು ಇದೇನು ಚಿತ್ರ ಇದು ಯಾಕೆ ಮಾಡಿದ್ದೀರಿ ಏನು ಕಾರ್ಯಕ್ರಮ ಇದು ಅಂತ. ಸೊ ಅಲ್ಲಿ ಬಂದವರಿಗೆ ನಾವು ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಂಥದ್ದು. ಹಾಗೆ ಡಾಕ್ಟರ್ ಎ ವಿ ಬಾಳಗ ಸ್ಮಾರಕ ಆಸ್ಪತ್ರೆಯಲ್ಲಿ ಶುಕ್ರವಾರ ದಿನ ಮೊನ್ನೆ 14 ಉಡುಪಿಯ ಸುತ್ತಮುತ್ತ ಇರತಕ್ಕಂಥ ಎಲ್ಲ MSW ಕಾಲೇಜಸ್ನ ಸೋಷಿಯಲ್ ವರ್ಕ್ ಸ್ಟೂಡೆಂಟ್ಸು ಹಾಗೂ ಸೈಕಾಲಜಿ ಸ್ಟೂಡೆಂಟ್ಸ್ಗೆ ಒಂದು ಇಡೀ ದಿನದ ಶಿಬಿರ ಆಲ್ಕೋಹಲ್ ಆ್ಯಂಡ್ ಫ್ಯಾಮಿಲಿ ಅಪ್ಡೇಟ್ ಪ್ರೋಗ್ರಾಮ್ ಅಂತ ಇಡೀ ದಿನದ ಒಂದು ಶಿಬಿರವನ್ನು ಆಯ್ದುಕೊಂಡಿದ್ವಿ. ಹಾಗೆ ಡಾಕ್ಟರ್ ಎ ವಿ ಬಾಳಗ ಸ್ಮಾರಕ ಆಸ್ಪತ್ರೆಯ ಕೌನ್ಸಿಲರ್ಗಳು ನಮ್ಮಲ್ಲಿ ಇರತಕ್ಕಂಥ ಆಪ್ತ ಸಮಾಲೋಚಕರು ಒಂದು 5 ನರ್ಸಿಂಗ್ ಕಾಲೇಜುಗಳಿಗೆ ಹೋಗಿ ಆಲ್ಕೋಹಲ್ ಆ್ಯಂಡ್ ಫ್ಯಾಮಿಲಿ ಆ್ಯಂಡ್ ಚಿಲ್ಡ್ರನ್ ಆಫ್ ಆಲ್ಕೋಹಾಲಿಕ್ಸ್ ಈ ವಿಷಯದ ಕುರಿತಾಗಿ 5 ನರ್ಸಿಂಗ್ ಕಾಲೇಜುಗಳಲ್ಲಿ ಹೋಗಿ ಉಪನ್ಯಾಸಗಳನ್ನು ನೀಡಿ ಬಂದಿದ್ದಾರೆ. ಹಾಗೆ ಈ ತ್ರಿವರ್ಣ ಆರ್ಟ್ ಸೆಂಟರ್ ಅದರಲ್ಲಿ ಅಲ್ಲಿ ಬರ್ತಕ್ಕ ಡ್ರಾಯಿಂಗ್ ಕಲೀಲಿಕ್ಕೆ ಬರ್ತಾ ಇರತಕ್ಕಂಥ ಮಕ್ಕಳಿಗೆ ಆಲ್ಕೋಹಾಲ್ ಮತ್ತು ಫ್ಯಾಮಿಲಿ ಅನ್ನೋ ಒಂದು ವಿಚಾರವನ್ನು ಕೊಟ್ಟು ಆಲ್ಕೋಹಾಲಿನ ತೊಂದರೆಗಳ ಕುರಿತಾಗಿ ಅವರು ಚಿತ್ರ ಬಿಡಿಸ್ಲಿಕ್ಕೆ ಒಂದು ಕಾಂಪಿಟೇಷನ್ ಕೂಡ ಏರ್ಪಡಿಸಲಾಗಿತ್ತು. ಜೊತೆಗೆ ಆಸಕ್ತಿ ತೋರಿದ 2 ಶಾಲೆಗಳಲ್ಲಿ ಈ SMS ಬ್ರಹ್ಮ ಅವರ ಶಾಲೆ ಹಾಗೂ ಶಾಂತಿನಿಕೇತನ ಅಲೆವೂರು ಶಾಲೆಯಲ್ಲಿ ಟೀಚರ್ಸ್ಗೆ ಶಿಕ್ಷಕರು ಈ ಮಧ್ಯವಯಸ್ಸಿನಗಳ ಮಕ್ಕಳ ಜವಾಬ್ದಾರಿಯನ್ನು ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನೋ ವಿಚಾರವಾಗಿ ನಾವು ಉಪನ್ಯಾಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು. ಹಾಗೆ ನಾವು ಓದಲ್ಲೆಲ್ಲ ಎಲ್ಲೆಲ್ಲಿ ಕಾರ್ಯಕ್ರಮಗಳು ಹೋಗಿದ್ವಿ ಅಲ್ಲೆಲ್ಲ ನಾವು ಈ ಮಧ್ಯವಯಸ್ಸಿನ ಮಕ್ಕಳ ಸಮಸ್ಯೆಗಳನ್ನು ಬಿಂಬಿಸುವಂಥ 1-2 ಶಾರ್ಟ್ ಫಿಲ್ಮ್ಗಳನ್ನು ಮಾಡಿದ್ದೇವೆ. ಅದನ್ನು ಕೂಡ ಚಿತ್ರದ ಮೂಲಕ ತೋರಿಸಿ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತಾ ಇದ್ವಿ. ಹಾಗೆ ಡಾಕ್ಟರ್, ಇನ್ನು ಮಧ್ಯವ್ಯಸನಿದು ಇನ್ನು ಪೋಷಕರು ಇರ್ತಾರೆ, ಪೋಷಕರಿಗೆ ನೀವು ಹಾಗೆ ಅವರ ಮಕ್ಕಳಿಗೆ ಯಾವ ರೀತಿಯ ಕೌನ್ಸಿಲಿಂಗನ್ನು ನೀಡ್ತೀರಾ? ಓಕೆ, ಇದು 2 ಹಂತದಲ್ಲಿ ನಡಿಬೇಕು. ಒಂದು ತಂದೆ ತಾಯಿಗಳಿಗೆ ಅವರು ತಾವು ಅಂದ್ಕೊಂಡಿರ್ತಾರೆ ಹಲವಾರು ಬಾರಿ, ನಾನು ಕುಡಿತಾ ಇದ್ದೀನಿ, ನಾನು ದುಡಿತೇನೆ, ನಾನು ಕುಡಿತೇನೆ, ನಾನು ಕುಡಿದು ಯಾರಿಗೂ ತೊಂದರೆ ಮಾಡೋದಿಲ್ಲ, ನನ್ನ ಪಾಡಿಗೆ ನಾನು ಇರ್ತೇನೆ ಅಂತ. ಆದರೆ ಈ ಮದ್ಯವ್ಯಸನ ಎಂಥದ್ದು ಅಂದರೆ ಇದೊಂದು ಕೌಟುಂಬಿಕ ಕಾಯಿಲೆ. ಒಬ್ಬ ವ್ಯಕ್ತಿಗೆ ಕಾಯಿಲೆ ಬಂದಿದೆ ಅಂತಂದರೆ ಇಡೀ ಮನೆಯವರೆಲ್ಲ ಸಫರ್ ಆಗ್ತಾರೆ. ಇದನ್ನು ಅರ್ಥ ಮಾಡ್ಕೋಬೇಕು ಕುಡಿತದ ಅಭ್ಯಾಸ ಇರೋರು. ಯಾಕಂದರೆ ನಾವು ಕುಡಿದು ನನಗೆ ತೊಂದರೆ ಆಗ್ತಿದೆ, ಅವರೆಲ್ಲ ಆರಾಮಾಗಿರ್ಲಿಕ್ಕೆ ಆಗೋದಿಲ್ಲ, ವಿಶೇಷವಾಗಿ ಮಕ್ಕಳು. ಯಾಕಂದರೆ ಮಕ್ಕಳು ಆತಂಕದಲ್ಲೇ ಬದುಕ್ತಾರೆ, ನನ್ನ ತಂದೆಗೆ ತೊಂದರೆ ಆಗ್ತದೆ. ಎಲ್ಲ ಕಡೆ ಓದ್ತಾರೆ ಅವರು, ಅವರು ಪಾಠದಲ್ಲಿ ಕಲಿತಾರೆ ಏನಂದರೆ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಸಿಗರೇಟ್ ಕ್ಯಾನ್ಸರ್ ಉಂಟು ಮಾಡ್ತದೆ, ತಂಬಾಕು ಕೊಲ್ಲುತ್ತದೆ ಅಂಥೇಳಿ ಎಲ್ಲ ಕಡೆ ನೋಡ್ತಾರೆ. ಸೊ ಇದನ್ನೆಲ್ಲ ನೋಡುವಾಗ ಮನೆಯಲ್ಲಿ ತಂದೆನೇ ಕುಡಿತಾ ಇದ್ದಾರೆ, ತಾಯಿನೇ ಕುಡಿತಾ ಇದ್ದಾರೆ ಅಂದರೆ ಹಾಗಿದ್ರೆ ನನ್ನ ತಂದೆ ತಾಯಿ ಕ್ಯಾನ್ಸರ್ ಬರುತ್ತಾ, ನನ್ನ ಅಪ್ಪನಿಗೆ ಆಕ್ಸಿಡೆಂಟ್ ಆಗಿಬಿಟ್ರೆ ಏನಾಗ್ತದೆ, ನನ್ನ ಅಪ್ಪನ ಯಾರಾದರೂ ಅರೆಸ್ಟ್ ಮಾಡಿದರೆ, ಇಂಥ ಭಯಗಳಲ್ಲಿ ಅವರು ಬದುಕ್ತಾ ಇರ್ತಾರೆ. ಸೊ ದಯವಿಟ್ಟು ನಿಮ್ಮ ಮಕ್ಕಳ ಬಗ್ಗೆ ನಿಮಗೆ ಪ್ರೀತಿ ಇದೆ ಅಂತಂದರೆ ಅವರ ಎದುರಲ್ಲಿ ಈ ಕುಡಿತವನ್ನು, ಸಿಗರೇಟ್ ಸೇದುವುದನ್ನು, ತಂಬಾಕು ಹಾಕೋದನ್ನು ಮಕ್ಕಳ ಎದುರಿಗೆ ಮಾಡಬೇಡಿ. 2, ನಾವು ಉತ್ತಮ ರೋಲ್ ಮಾಡೆಲ್ಸ್, ಮಾದರಿ ಆಗಬೇಕು ಮಕ್ಕಳಿಗೆ. ಸೊ ನಮ್ಮ ಮಕ್ಕಳಿಗೆ ಮುಂದೆ ಜೀವನದಲ್ಲಿ ನೀವು ಕುಡಿಬಾರ್ದು, ತಂಬಾಕು ಹಾಕಬಾರ್ದು, ಸಿಗರೇಟ್ ಸೇದಬಾರ್ದು ಅಂತ ಹೇಳುವಂಥ ಹೆತ್ತವರು, ಅವರ ಎದುರಲ್ಲೇ ನಾವು ಈ ದುಶ್ಚಟಗಳನ್ನು ಮಾಡಬಾರ್ದು. ಸೊ ನೀವು ತುಂಬ ಉತ್ತಮವಾದಂಥ ವ್ಯಕ್ತಿಗಳು, ನಿಮ್ಮ ಮಕ್ಕಳ ಬಗ್ಗೆ ನೀವು ಅಪಾರವಾದಂಥ ಪ್ರೀತಿ ಇಟ್ಕೊಂಡಿದ್ದೀರಾ, ಆದರೆ ಅದನ್ನು ಯಾವತ್ತೂ ಎಕ್ಸ್ಪ್ರೆಸ್ ಮಾಡೋದಿಲ್ಲ, ನೀವು ಹೇಳ್ಕೊಳ್ಳೋದಿಲ್ಲ. ಸೊ ಆ ಮಕ್ಕಳಿಗೆ ನೀವು ಅವರನ್ನು ಎಷ್ಟು ಪ್ರೀತಿ ಮಾಡ್ತೀರಿ, ಅವರನ್ನು ಎಷ್ಟು ನೀವು ಇಷ್ಟಪಡ್ತೀರಿ ಅನ್ನೋ ಭಾವನೆಯನ್ನು ನೀವು ಸಾಧ್ಯವಾದಷ್ಟು ವ್ಯಕ್ತಪಡಿಸಿ, ಸಾಧ್ಯವಾದಷ್ಟು ಈ ಒಂದು ಕಾಯಿಲೆಗೆ ಚಿಕಿತ್ಸೆ ಪಡೆದುಕೊಂಡು ನೋಡಿ. ಇಡೀ ದಿನದ ಸಂಜೆಯ ಹೆಚ್ಚಿನ ಭಾಗವನ್ನು ಕುಡಿತದ ಅಭ್ಯಾಸದಲ್ಲಿ ಕಳೀತಾ ಇರತಕ್ಕಂಥ ವ್ಯಕ್ತಿ ಕುಡಿತವನ್ನು ನಿಲ್ಲಿಸಿದ ತಕ್ಷಣ ಆತನಿಗೆ ಸಾಕಷ್ಟು ಗಂಟೆಗಳು ಮಕ್ಕಳ ಜೊತೆಗೆ ಕಳೀಲಿಕ್ಕೆ ಸಮಯ ಸಿಗ್ತದೆ. ಮಕ್ಕಳ ಜೊತೆಗೆ ಆಟ ಆಡಿ, ಮಕ್ಕಳನ್ನು ಪಾರ್ಕಿಗೆ ಕರ್ಕೊಂಡೋಗಿ, ಬೀಚಿಗೆ ಕರ್ಕೊಂಡೋಗಿ, ಹೋಮ್ವರ್ಕ್ ಮಾಡಿಸಿ, ಅವ್ರ ಜೊತೆಗೆ ಕುಣೀರಿ, ಭಜನೆ ಮಾಡಿ, ಡ್ಯಾನ್ಸ್ ಮಾಡಿ. ಸೊ ಆ ಇಡೀ ಕ್ವಾಲಿಟಿ ಟೈಮು ಮಕ್ಕಳಿಗೆ ನೀವು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. 2, ಮಕ್ಕಳಿಗೆ ಹಲವಾರು ಬಾರಿ ಏನಾಗ್ತದೆ ಅಂದರೆ ತಂದೆ ಅಥವಾ ತಾಯಿ ಅವರು ಕುಡಿದಾಗ ನೋಡಿರ್ತಕ್ಕಂಥ ನೆನಪುಗಳು ಮಾತ್ರ ಅವ್ರನ್ನ ಕಾಡುತ್ತೆ. ನನ್ನ ತಂದೆ ಗಲಾಟೆ ಮಾಡ್ತಾರೆ, ನನ್ನ ತಾಯಿ ಕುಡಿದಾಗ ಏನು ಜವಾಬ್ದಾರಿಗಳನ್ನೇ ಮಾಡೋದಿಲ್ಲ ಅಂತ. ಅಂಥ ಮಕ್ಕಳಿಗೆ ನಿನ್ನ ತಂದೆ ತಾಯಿ ಒಳ್ಳೆಯವರು, ಅವರು ಕುಡಿತಂಥ ಒಂದು ಕಾಯಿಲೆಗೆ ಒಳಗಾಗಿರೋದಕ್ಕೋಸ್ಕರ ಅವರು ಆ ರೀತಿ ನಡ್ಕೊಳ್ತಾ ಇದ್ದಾರೆ ಅನ್ನೋ ಭಾವನೆಯನ್ನು ಕೊಟ್ಟು ಮಕ್ಕಳಿಗೆ
ಅವರ ಬಾಂಧವ್ಯವನ್ನು ಮತ್ತೆ ಮರುಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಹಲವಾರು ಬಾರಿ ಆ ಮಕ್ಕಳು ತಂದೆ ಬಗ್ಗೆ ಭಯವನ್ನು, ತಾಯಿ ಬಗ್ಗೆ ದ್ವೇಷವನ್ನು ಬೆಳೆಸ್ಕೊಂಡು ಹಾಗೆ ಬೆಳೆದು ಬಿಟ್ಟರೆ ಏನಾಗ್ತದೆ ಅಂದರೆ ಅವರ ಸಂಬಂಧ ಹಾಳಾಗ್ತದೆ. ಅಥವಾ ಆ ಮಕ್ಕಳನ್ನು ಸುರಕ್ಷಿತವಾಗಿ ಕಾಪಾಡಬಹುದಾದಂತಹ ತಂದೆ ತಾಯಿಗಳ ಒಂದು ಪ್ರೀತಿ ಕಟ್ಟಾಗ್ತದೆ. ಸೊ ಆ ಮಕ್ಕಳಿಗೆ ತಂದೆಗೆ ಒಂದು ಕಾಯಿಲೆ ಇದೆ, ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾನೆ ಅಂತ ಗೊತ್ತಾದಾಗ ತಂದೆ ಬಗ್ಗೆ ಪ್ರೀತಿ ಉಳಿತದೆ, ತಂದೆ ಬಗ್ಗೆ ಗೌರವ ಬರುತ್ತೆ, ತಂದೆಗೆ ಚಿಕಿತ್ಸೆ ಕರೆದುಕೊಂಡು ಹೋಗ್ಬೇಕು, ತಂದೆಗೆ ಹುಷಾರು ಮಾಡ್ಬೇಕಂದ್ರೆ. ಇಲ್ಲದಿದ್ರೆ ಏನಾಗುತ್ತೆ ಅಂದರೆ ತಂದೆ ಹತ್ರ ಮಾತಿಲ್ಲ, ತಾಯಿ ಹತ್ರ ಮಾತಿಲ್ಲ, ಆ ರೀತಿ ಮನೆಯಲ್ಲಿ ಅವರ ಸಂವಹನ ಕಮ್ಯುನಿಕೇಷನ್ ಸ್ಟಾಪ್ ಆಗಿಬಿಡ್ತದೆ. ಸೊ ಇಲ್ಲಿ ಇಬ್ಬರಿಗೂ ಸಪರೇಟ್ ಆಗಿ ಕೌನ್ಸಿಲಿಂಗ್ ಮಾಡಿ ಆ ಮಕ್ಕಳಿಗೆ ನಿನ್ನ ತಂದೆಯ ಕುಡಿತದ ಬಗ್ಗೆ, ನಿನ್ನ ಮನೆಯ ಸಮಸ್ಯೆಗಳ ಬಗ್ಗೆ, ನೀನು ಹೊಣೆ ಅಲ್ಲ, ನೀನು ಕಾರಣ ಅಲ್ಲ, ನೀನು ನಿನ್ನ ಭಾವನೆಗಳನ್ನು ಸಮರ್ಥವಾಗಿ ಎಕ್ಸ್ಪ್ರೆಸ್ ಮಾಡ್ಕೋ, ವಿದ್ಯಾಭ್ಯಾಸದ ಗಮನ ಕೊಡು, ಪಠ್ಯೇತರ ಚಟುವಟಿಕೆಗಳು, ಕೆಲವರು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ನಿನ್ನನ್ನು ತೊಡಗಿಸ್ಕೊಂಡು ನಿನ್ನ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೋ ಅನ್ನೋ ವಿಚಾರಗಳನ್ನು ಆ ಮಕ್ಕಳಿಗೆ ನಾವು ಹೇಳ್ಕೊಡ್ತೇವೆ. ಎಸ್, ಹಾಗೆ ಡಾಕ್ಟರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ಒಂದು ಒಳ್ಳೆಯ ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ನೀಡಿರುವುದಕ್ಕೆ ನಿಮಗೂ ಕೂಡ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ಇವ ವೀಕ್ಷಕರೇ, ಮದ್ಯ ವ್ಯಸನಿಗಳ ಮಕ್ಕಳು ಮತ್ತು ಪರಿಣಾಮ. ನಮ್ಮ ಇಂದಿನ ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕಾದರೂ ನೀವು ಕುಳಿತದ ಚಟವನ್ನು ಬಿಡಿ ಎನ್ನುವುದೇ. ಎಸ್, ಇದಾಗಿತ್ತು ಇವತ್ತಿನ 6 PM ಲೈವ್. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿವರ್ಲ್ಡ್ 24/7.